ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾರ್ಥ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ 94C ಸುತ್ತಮುತ್ತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಏನು ಕಳೆದ 50 ವರ್ಷಗಳಿಂದ ಅರ್ಧ ದಶಕದಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗಗಳಲ್ಲಿ ಏನು ಸರ್ಕಾರಿ ಜಾಗಗಳಲ್ಲಿ ವಾಸ್ತವ್ಯವಿರುವಂತಹ ಕುಟುಂಬಗಳಿಗೆ ಹಕ್ಕುಪತ್ರ ಸಿಗುವಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಕೂಗು ಕಳೆದ 1-4 ವರ್ಷಗಳಿಂದ ಏನು ಜಾಸ್ತಿ ಆಗ್ತಾ ಇತ್ತು, ಅದೀಗ ಈಗೀಗ ಮತ್ತೆ ಅದಕ್ಕೆ ಧ್ವನಿ ಹೆಚ್ಚುತ್ತಾ ಇದೆ ಅನ್ನೋದರ ಬಗ್ಗೆ ನಾವೊಂದಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಏನು 94C ಫಾರ್ಮ್ ನಂಬರ್ 53 ಅಕ್ರಮ ಸಕ್ರಮ, ಇದು ಸಾಕಷ್ಟು ಯೋಜನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಏನು ಬಡ ಕುಟುಂಬಗಳಿಗೆ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗಳಿಗೆ ಕೊಡಲಿಕ್ಕೆ ಏನು ಬದ್ಧತೆಯನ್ನು ತೋರಿಸಿತ್ತು. ಆದರೆ ಅನುಷ್ಠಾನದಲ್ಲಿ ಇಲಾಖೆಗಳಾಗಲಿ ಸರ್ಕಾರಗಳಾಗಲಿ ಮುಂದುವರಿತಾ ಇಲ್ಲ ಅನ್ನುವಂಥ ಒಂದು ಕೂಗು ಈಗ ಎಲ್ಲೆಡೆ ಕೇಳ್ತಾ ಇದೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಅಪಸ್ವರಗಳಿದ್ದು ರಾಜಕೀಯ ಆಟಕ್ಕೆ ಏನು ಈ 94C ಅನ್ನುವಂಥ ಒಂದು ಸಮಸ್ಯೆ ವಿತರಣೆ ಹಕ್ಕುಪತ್ರ ವಿತರಣೆಯಲ್ಲಿ ವಿಳಂಬ ಆಗುವಂಥ ಒಂದು ಏನು ಸಮಸ್ಯೆ ಇದೆ, ಈ ಸಮಸ್ಯೆ ಬಲಿಯಾಗ್ತಾ ಇದೆ. ಇದರಲ್ಲಿ ಮುಗ್ಧ ಜನರು, ಕುಟುಂಬಗಳು, ಬಡ ಕುಟುಂಬಗಳು, ನಿರಾಶ್ರಿತರು, ಏನು ನಿವೇಶನ ರೈತರು ಕೂಡ ಬಲಿಯಾಗ್ತಾ ಇರುವಂಥ ಒಂದು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ 94C ಹಕ್ಕುಪತ್ರ ವಿತರಣೆಗಾಗಿ ಹೋರಾಟದ ಚಳುವಳಿಗೆ, ಪ್ರತಿಭಟನೆಗೆ, ಮುತ್ತಿಗೆಗೆ ಒಂದು ಏನು ಹೆಜ್ಜೆ ಆಗಿದೆ ಅಂತ ಹೇಳ್ತಾ, ಏನು ಈ 94C ಇಲ್ಲಿಯ ಈಗ ಸಂತ್ರಸ್ತರ ಸಮಸ್ಯೆಗಳು ಏನು ಅನ್ನೋದನ್ನು ಇದನ್ನು ನಾವು 2 ವರ್ಷಗಳ ಹಿಂದಿನಿಂದಲೂ ಕೂಡ ಏನು ಸ್ಪಂದನ ವಾಹಿನಿ ನಿರಂತರವಾಗಿ ಒಂದು ಫಾಲೋಅಪ್ ಮಾಡ್ತಾ ಬಂದಿತ್ತು ಅಂತ ಹೇಳಲಿಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. 2015ರಲ್ಲಿ ಏನು ಮೊತ್ತ ಮೊದಲ ಬಾರಿಗೆ 94C ಹಕ್ಕುಪತ್ರ ನೀಡಬೇಕು, 94C ಮೂಲಕ ಹಕ್ಕುಪತ್ರ ನೀಡಬೇಕು ಅಂತ ಹೇಳಿದಾಗ ನಾವು ಅದರ ಸಮೀಕ್ಷೆಯನ್ನು ಮಾಡಿದ್ವಿ. ಅಲ್ಲಿಯ ಸಂತ್ರಸ್ತರು ಆ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಕುಂದಾಪುರ ತಾಲೂಕಿನಲ್ಲಿ 2 ಹೋಬಳಿಗಳಿದ್ದು, ಒಂದು ಕುಂದಾಪುರ ಹೋಬಳಿ ಹಾಗೂ ಮತ್ತೊಂದು ವಣಸಿ ಹೋಬಳಿ ಅಂದ್ಕೊಂಡು 2 ಹೋಬಳಿ ಇದೆ. ಈ 2 ಹೋಬಳಿಯಲ್ಲಿ 7,400 ಅರ್ಜಿಗಳು December 2016ವರೆಗೆ ಬಂದಿದೆ ಅಪ್ಲಿಕೇಶನ್ಸು. ಇದರಲ್ಲಿ ನಾನು ಕಳೆದ ತಿಂಗಳ ಅವರು ಏನೋ ಧರಣಿ ಮಾಡಿದರು, MLC ಅವರು ಶ್ರೀನಿವಾಸ ಪೂಜಾರಿ ಸರ್, ಆ ಟೈಮಿಗೆ 16/12/2016ವರೆಗೆ ಟೋಟಲ್ 1,127 ಅರ್ಜಿಗಳನ್ನು ನಾನು ಕಡತಗಳನ್ನು ವಿಲೇವಾರಿಗೊಳಿಸಿದ್ದೆ. ಅದರಲ್ಲಿ 378ಗಳ ಹಕ್ಕುಪತ್ರವನ್ನು ಆಗಲೇ ನಾನು ವಿತರಣೆ ಮಾಡಿದ್ದೇನೆ. ಅದರ ನಂತರ ನಾನು 14 ನಂತರ ಸಾಧಾರಣ 22/12/2016ರಿಂದ 14/1/2017ವರೆಗೆ APMC ಇಲೆಕ್ಷನ್ ಇದ್ದರಿಂದ ಆ ಚುನಾವಣೆಗೆ ನಾನು ಪೂರ್ತಿ ಸಕ್ರಿಯಗೊಂಡಿದ್ದರಿಂದ ಸ್ವಲ್ಪ 94C ಅರ್ಜಿಗಳನ್ನು ಕಡತವನ್ನು ವಿಲೇವಾರಿಗೊಳಿಸಲು ಸ್ವಲ್ಪ ಕಡತ ವಿಳಂಬ ಆದರೂ ಸಹ ನಾನು ಆ ಪೀರಿಯಡ್ನಲ್ಲಿ ಆ ಸಂದರ್ಭದಲ್ಲಿ ನಾನು ಸಾಧಾರಣ 71 ಜನರಿಗೆ ಹಕ್ಕುಪತ್ರಗಳನ್ನು ನಾನು ವಿತರಣೆ ಮಾಡಿದ್ದೇನೆ. ಅದಲ್ಲದೆ ಸಾಧಾರಣ 400 ಚಿಲ್ಲರೆ ಅರ್ಜಿಗಳನ್ನು ಸಹ ಅರ್ಹ ಇಲ್ಲದ ಅರ್ಜಿಗಳನ್ನು ಸಹ ನಾನು ನಿಕಾಲೆ ಮಾಡಿದ್ದೇನೆ. ಟೋಟಲಿ ಈವರೆಗೆ ಅಂದರೆ ಟುಡೇ 20 ತಾರೀಕುವರೆಗೆ ನಾನು 209 ಹಕ್ಕುಪತ್ರಗಳ ಬಗ್ಗೆ ಮಂಜೂರಾತಿಯನ್ನು ನೀಡಿದ್ದೇನೆ. ಅದಲ್ಲದೆ ಅದು ಹೊರತುಪಡಿಸಿ 209 ಹಕ್ಕುಪತ್ರಗಳ ಮಂಜೂರಾತಿ ನೀಡಿದ್ದೇನೆ ಮತ್ತು 1,814 ಅರ್ಜಿಗಳನ್ನು ಸಹ ವಿಲೇವಾರಿಗೊಳಿಸಿದೆ ಅಂದ್ಕೊಂಡು ಹೇಳಲು ಬಯಸುತ್ತೇನೆ. ಈ ಪ್ರಕ್ರಿಯೆ ಏನಿದೆ, ಪ್ರತಿಯೊಂದು 94C ಒಂದೊಂದು ಕಡತವನ್ನು ನಿಕಾಲೆ ಮಾಡಬೇಕಾದರೂ, ಪ್ರೊಸೀಜ್ ಮಾಡಬೇಕಾದರೂ, ಮಂಜೂರಿ ಮಾಡಬೇಕಾದರೂ ಅಥವಾ ನಾಮಂಜೂರು ಮಾಡಬೇಕಾದರೂ ಪ್ರತಿಯೊಬ್ಬರು ಗ್ರಾಮಲೆಕ್ಕಿಗರು, ಕಂದಾಯಶಿಕರು, ಸರ್ವೇಗಳು ಸ್ಥಳಕ್ಕೆ ಹೋಗಿ ಮ್ಯಾಪ್ ಮಾಡಿ ಅಲ್ಲಿ ಸ್ಥಿತಿಗತಿ, ಅವರು 8 ವರ್ಷದಿಂದ ಇದ್ದಾರೆ ಅಂದ್ಕೊಂಡು ದಾಖಲೆಗಳನ್ನು ಹಾಜರುಪಡಿಸಿ ಮಹಜರು ಮಾಡಿ ನಕ್ಷೆ ತಯಾರಿಸಿ ಮಾಡಿ
ಅವರು ಪೂರ್ತಿ ಕಡತವೊಂದಿಗೆ ಇದು ಮಂಜೂರಿಗೆ ಅರ್ಹ ಇದೆ ಅಂದ್ಕೊಂಡು ಕೊಟ್ಟುಕೊಂಡು ನಮ್ಮ ಕಚೇರಿಗೆ ಬಂದ ತಕ್ಷಣವೇ ನಾವು ಅದನ್ನು 3B ನೋಟಿಸ್ ಕೊಟ್ಟು ಒಂದು ಹಿಯರಿಂಗ್ ವಿಚಾರ ಮಾಡಿಕೊಂಡು ಸ್ಥಳದಲ್ಲೂ ಹೋಗಿಕೊಂಡು ಹಿಯರಿಂಗ್ ವಿಚಾರ ಮಾಡಿಕೊಂಡು ಇಲ್ಲ ಒಂದು ಗ್ರಾಮ ಪಂಚಾಯತ್ ಲೆವೆಲ್ದಲ್ಲಿ ಆಗಲಿ ಒಂದು ಗ್ರಾಮ ಚಾಡು ಲೆವೆಲ್ದಲ್ಲಿ ಹಾಕ್ಕೊಂಡು ಒಂದು 3B ನೋಟಿಸ್ ಮೂಲಕ ಅವರಿಗೆ ವಿಷಯ ತಿಳಿಸಿ ಪಬ್ಲಿಕ್ ನೋಟಿಫಿಕೇಷನ್ ಒಂದು ಮಾಡ್ದಂಗೆ ಜಾರಿ ಪ್ರಕಟಣೆ ಮಾಡಿ ಅಲ್ಲಿ 3B ನೋಟಿಸ್ ಏನು ಮಾಡಿ ಅಲ್ಲಿ ಅರ್ಹರಿದ್ದರೆ ಅವ್ರಿಗೆ ಅಲ್ಲಿ ಮಂಜೂರು ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಪ್ರೊಸೆಸ್ಸನ್ನು ನಾನು ಈ ತಿಂಗಳಲ್ಲಿ ಅಂದರೆ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ 14ನೇ ತಾರೀಕಿಗೆ 14ನೇ ತಾರೀಕಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ ಗ್ರಾಮ ಚಾವಡಿಯಲ್ಲಿ ಹೋಗಿ 3B ನೋಟಿಸ್ ಕೊಟ್ಟು ಅಲ್ಲಿ ಜನರಿಗೆ ಕೊಡಿಸಿ 80, 100, 120 ಜನರಿಗೆ ನೋಟಿಸ್ ಕೊಟ್ಟು ಅಲ್ಲಿ ಹಿಯರಿಂಗ್ ಮಾಡ್ತಾ ಇದ್ದೇನೆ. ಆದಷ್ಟು ಇದನ್ನು ಕಡತವನ್ನು ವಿಲೇವಾರಿ ಅಂದರೆ ನಿಗಾಲಿಗೊಳಿಸಲಿಕ್ಕೆ ಹಕ್ಕುಪತ್ರ ಸಾಧ್ಯವಾದಷ್ಟು ಹೆಚ್ಚಿನ ಜನರಿಗೆ ಮತ್ತು ಯಾರು ಅನರ್ಹರಿದ್ದಾರೆ ಅದನ್ನು ವಿಲೇಗೊಳಿಸಲಿಕ್ಕೆ ಪ್ರಕರಣವನ್ನು ನಾನು ಪ್ರಕ್ರಿಯೆ ಮಾಡ್ತಿದ್ದೇನೆ. ನನ್ನ ಕಂಡು ಬಂದ ಪ್ರಕಾರ ಬಹಳಷ್ಟು ಜನ ಈ ಹಿಂದೆ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಸಲ್ಲಿಸಿದವರು ಅಂದರೆ 1999 ವರ್ಷದಲ್ಲಿ ಹಕ್ಕುಪತ್ರ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಮಾಡಿದವರು ಸಹ ಈ 94C ಅರ್ಜಿ ಹಾಕಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಆ ಅರ್ಜಿ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ಈ 94Cದಲ್ಲಿ ಕೊಟ್ಟರೆ ಅದು ಸ್ವಲ್ಪ ಗುಸುಗುಸ ಆಗ್ತದೆ, ಅಂದರೆ ಓವರ್ಲ್ಯಾಪಿಂಗ್ ಆಗುವ ಚಾನ್ಸಸ್ ಇರ್ತದೆ. ಅದರಲ್ಲೂ ಕೊಟ್ಟಿದ್ದವರು ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಆಗ್ತದೆ. ಅಂತಸ್ಕರ ಅಪ್ಲಿಕೇಶನ್ ಸಹ ನಾನು ಇಲ್ಲಿ 94C, 94A ಮತ್ತು ಫಾರ್ಮ್ 50 ಅವರಿಗೆ ಅರ್ಜಿ ಇದೇ ಇಲ್ಲ ಅಂದ್ಕೊಂಡು ಅದನ್ನು ಸಹ ನಾವು ತಾಲೂಕು ಮಟ್ಟದಲ್ಲಿ ಅದನ್ನು ಚೌಕಾಸಿ ಮಾಡಿಕೊಂಡು ಪ್ರತಿಯೊಂದು ಕಡತದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಪ್ರತಿಯೊಂದು ಕೇಸನ್ನು ಎನ್ಕ್ವೈರಿ ಮಾಡಿಕೊಂಡೆ ನಾನು. ಇದಕ್ಕೆ ನನಗೆ ಕಾಲಾವಕಾಶ ಬೇಕಾಗ್ತದೆ, ಅಂದರೆ 7400 ಅಪ್ಲಿಕೇಶನ್ದಲ್ಲಿ ನಾನು ಈಗಾಗಲೇ 1800 ಚಿಲ್ಲರಿ ಅರ್ಜಿಗಳನ್ನು ನಿಗಾಲಿಗೊಳಿಸಿದ್ದೇನೆ. ಇನ್ನುಳಿದ ಚಿಲ್ಲರಿಗಳನ್ನು ಅರ್ಹ ಪ್ರಕರಣಗಳನ್ನು ಹುಡುಕಿ ಅದಕ್ಕೆ ಯೋಗ್ಯ ರೀತಿಯಲ್ಲಿ ಕ್ರಮ ಜರುಗಿಸಬೇಕಾಗಿದೆ. ಇದಕ್ಕೆ 1 ಮಾರ್ಚ್ ಒಳಗಡೆ ಇದನ್ನು ಪೂರ್ತಿ ಹಾಗೆ ನಿಗಾಲಿಗೊಳಿಸಬೇಕು, ವಿಲೇವಾರಿಗೊಳಿಸಬೇಕು, ಕಡತಗಳನ್ನು ಅರ್ಹರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂದ್ಕೊಂಡು ನಾನು ತ್ವರಿತಗೊಳಿಸಿದ್ದೇನೆ. ಈ ಬಗ್ಗೆ ನಮ್ಮ ಸಹಾಯಕ ಕಮಿಷನರು ಹಾಗೂ ನಾನು ಜಂಟಿಯಾಗಿ ಗ್ರಾಮಲೆಕ್ಕಿಗರ ಹಾಗೂ ಕಂದನೀಸಿಗಳ ಮೀಟಿಂಗನ್ನು ಮಾಡಿ ಸಭೆಯನ್ನು ಮಾಡಿ ಸವಿಸ್ತಾರವಾಗಿ ನಿರ್ದೇಶನ ನೀಡಿದ್ದೇನೆ. ಅದಲ್ಲದೆ 1 ಮಾರ್ಚ್ 2017 ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕಚೇರಿಗೆ ಭೇಟಿ ನೀಡಿ ಈ 94C ಬಗ್ಗೆ ಪ್ರತಿಯೊಂದು ಬಗ್ಗೆ ಚರ್ಚೆಯೂ ಸಹ ಮಾಡಿದ್ದಾರೆ ಮತ್ತು ನಮ್ಮ ಕಡತ ಪೆಂಡಿಂಗ್ ಬಗ್ಗೆನೂ ಪರಿಶೀಲನೆ ಮಾಡಿದ್ದಾರೆ. ಇದನ್ನು ಹೇಗೆ ನಿಗಾಲೆ ಮಾಡಬೇಕು, ಹೇಗೆ ವಿವೇಚನೆ ಮಾಡಬೇಕು ಅಂದ್ಕೊಂಡು ವಿವರವಾಗಿ ನಮಗೆ ನಿರ್ದೇಶನವನ್ನು ಮೌಖಿಕವಾಗಿ ನಮಗೆ ನಿರ್ದೇಶನ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು. ಅದರ ಪ್ರಕಾರನೇ ನಾವು ಅದನ್ನು ಕೈಗೆತ್ತಿಕೊಂಡಿದ್ದೇವೆ. ನಾವು ಇದನ್ನು ತ್ವರಿತವಾಗಿ ಇದನ್ನು ವಿಲೇವಾರಿಗೊಳಿಸ್ತಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನ್ನ ಹೆಸರು ಶಕೀಲ, ನಮ್ಮ ಕೋಟೇಶ್ವರ ತಾಲೂಕಲ್ಲಿ ನಾವಿರೋದು. ಆದರೆ ನಮಗೆ ಈಗ ನಾವು 30 ವರ್ಷದಿಂದ ಇಲ್ಲಿ ನಾವು ಗೌರ್ಮೆಂಟ್ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀವಿ. ನಮಗೆ ಈಗ ಒಂದು ಸಣ್ಣಿಗೆ 12,000 ಕೊಡಬೇಕಂತಾರೆ. ನಮಗೆ ಅದು ತುಂಬ ಜಾಸ್ತಿ ಆಗುತ್ತೆ, ಕಟ್ಲಿಕ್ಕೆ ಆಗೋದಿಲ್ಲ. ನಾವು ಬೆಳಿಗ್ಗೆ ಕೂಲಿಗೆ ಹೋದರೆ ಸಾಯಂಕಾಲ ಬರೋದು. ನಾವು ನಮ್ಮ ಮಕ್ಕಳನ್ನ ನಮ್ಮ ಮನೆಯಲ್ಲಿ ಹುಷಾರಿಲ್ಲದವರೆಲ್ಲ ಇದ್ದಾರೆ. ನಮಗೀಗ ಆ ದುಡ್ಡು ಅಷ್ಟು ಕಟ್ಟಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ನಮಗೆ ಫ್ರೀ ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ನಾವು. ನಾವು ಮನೆ ಇಟ್ಕೊಂಡು ಎಲ್ಲಿಗೆ ಹೋಗ್ಲಿಕ್ಕಾಗತ್ತೆ? ಈಗ 30 ವರ್ಷದಿಂದ ನಾವಿಲ್ಲಿದ್ದೀವಿ. ನಮಗೆ ಮತ್ತೆ ಎಲ್ಲೂ ಬೇರೆ ಜಾಗ ಏನಿಲ್ಲ. ನಾವು ಕೂಲಿ ಮಾಡಿ ತಿನ್ನೋರು. ಸರ್ ನಮಸ್ತೆ, ನಾವು ಕೋಟೇಶ್ವರ ಗ್ರಾಮದ ಮಾರ್ಕೋಡಲ್ಲಿ ಇರೋದು. ನಮ್ಮ ಒಂದು 35-40 ವರ್ಷದಿಂದ ನಮ್ಮ ಅಜ್ಜಿ ಅಮ್ಮವ್ರ ಕಾಲದಿಂದಲೂ ನಾವು ಇಲ್ಲೇ ಇದ್ದೀವಿ ಸರ. ಯಾಕಂತೇಳಿದ್ರೆ ನಮ್ಗೆ ಇವಾಗ ನೀವು ಹೇಳ್ತಿರೋ ಅಮೌಂಟ್ ಅಂದರೆ ನಮ್ಗೆ ತುಂಬ ಜಾಸ್ತಿ ಆಗುತ್ತೆ. ನಮ್ಗೆ ಕಟ್ಟೋಕೆ ಅಷ್ಟೊಂದು ಆಗೋದಿಲ್ಲ. ನಾವು ಯಾಕಂದರೆ ಎಲ್ಲರೂ ಕೂಲಿ ಕಾರ್ಮಿಕರಿದ್ದೀವಿ ಇಲ್ಲಿ. ಇವ್ರು ಹೇಳ್ದಂಗೆ ಎಲ್ಲರೂ ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆನೇ ಬರೋದು. ಅಂಥದ್ರಲ್ಲಿ ನಾವು ದುಡಿಯೋ ದಿನಕ್ಕೆ 100 ರೂಪಾಯಿ ಅಷ್ಟೇ. ಅಂಥದ್ರಲ್ಲಿ ನಮಗೇನು ಈ ಥರ ನೀವು ಹೇಳಿದ ಅಮೌಂಟ್ ನಮ್ಮ ಕೈಯಲ್ಲಿ ಕಟ್ಟೋಕೆ ಆಗೋದೇ ಇಲ್ಲ. ನೋಡಿ ಸರ್, ನಮ್ಗೆ ಈ ಥರ ನಮ್ಮ ಕೈಯಲ್ಲಿ ಕಟ್ಟೋಕೆ ಆಗದಿರೋ ಕಾರಣ ನಾವು ನಿಮ್ಮ ಹತ್ರ ಹೇಳ್ತಾ ಇರೋದಿದ್ನಲ್ಲ. ಸ್ವಲ್ಪ ಏನಾದರೂ ಮಾಡಿ ಸರ್, ನಮಗೆ ಏನು ಅಮೌಂಟೇ ಕಟ್ಟೋಕೆ ಆಗದಿರೋ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ನಾವೀಗ ನೀವು ಏನಾದರೂ ಮಾಡಿ ಒಂದು ಈಗ 5 ಸೆಂಟ್ಸಿಗೆ ಏನಂದ್ರೆ ಅವರು 60,000 ಅಂತ ಅಮೌಂಟ್ ಹಾಕಿದ್ರು. 60,000 ಅಂದ್ರೆ ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಅದು. ನಾವು ಕಾಣದೆ ಇರುವಂತ ಅಮೌಂಟ್ ಅದು. ಅದು ನಮ್ಮ ಕೈಯಲ್ಲಂತೂ ಕಾಣದೆ ಆಗದೆ ಇರುವಂತ ಅಮೌಂಟ್. ಅಂದ್ರೆ ಅಷ್ಟು ಅಮೌಂಟ್ ಕೇಳಿದ್ರೆ ನಾವು ಎಲ್ಲಿಂದ ಕೊಟ್ಟೋಕಾಗುತ್ತೆ ಸರ್? ಏನಾದ್ರೂ ಮಾಡಿ ನಮ್ಗೆ ಇದೆಲ್ಲ ಕಮ್ಮಿ ಮಾಡಿ. ನಮ್ಗೊಂದು ಅಷ್ಟೇ ಅಂತದ್ರಲ್ಲಿ ನಮ್ಗೆ ಇಷ್ಟೊಂದೆಲ್ಲ ಅಮೌಂಟ್ ನೀವು ಕೇಳಿದ್ರೆ ಸರ್ ನಮ್ಮ ಕೈಲಿ ಆಗುದೇ ಇಲ್ಲ ಸರ್. ಏನಾದ್ರೂ ನೀವು ಮಾಡಿ, ನಮ್ಗೆ ಏನಾದ್ರೂ ಒಂದು ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಅಷ್ಟೇ ಸರ್ ನಿಮ್ಮ ಹತ್ರ. ಖಂಡಿತ ನಾವು ಇಲ್ಲಿ ಬಿಟ್ಟು ಹೋಗುದಂತೂ ಚಾನ್ಸೇ ಇಲ್ಲ. ನಾವು ಎಲ್ಲರೂ ನಾವು ಪ್ರತಿಭಟನೆ ಏನಾದರೂ ಮಾಡ್ಕೊಂಡು ಇಲ್ಲೇ ಇರಬೇಕಾಗುತ್ತೆ ಬಿಟ್ಟರೆ ನಾವು ಇಲ್ಲಿಂದ ಎದ್ದೋಗೋ ಮೂಮೆಂಟ್ ಅಂತೂ ಇಲ್ಲವೇ ಇಲ್ಲ ಸರ್. ನೀವು ಇದನ್ನು ನೋಡಬೇಕಾಗತ್ತೆ ಸರ್, ಮುಂದಿನ ಪರಿಣಾಮ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಸರ್ ಅಷ್ಟೇ.
ನನ್ನ ಹೆಸರು ಈಶ್ವರ. ಕೋಟೇಶ್ವರ ಗ್ರಾಮದಲ್ಲಿ ಮಾರ್ಕೋಡಲ್ಲಿ ಇರುವುದು ನಾವು. ನಮಗೆ ಈಗ ಹಣ ಕಟ್ಟಲಿಕ್ಕೆ ಬಂದಿದೆ 5 ಸೆನ್ಸಿಗೆ 60,000. ನಮಗೆ ಭಾಳ ಕಷ್ಟ ಆಗ್ತಿದೆ. ಈಗ ಮನೆ ಕಟ್ಟುವಾಗಲಿ ತುಂಬ ಸಾಲ ಆಗಿದೆ. ಆ ಸಾಲನೇ ಕಟ್ಟುವಾಗದೆ ಒದ್ದಾಡ್ತಿದ್ದೇವೆ. ಇವರು 5 ಸೆನ್ಸಿಗೆ 60,000 ಕೊಡಿ ಅಂತ ನಾವು ಎಲ್ಲಿಂದ ಕೊಡುವುದು? ಅದು ತುಂಬ ಕಷ್ಟವಾಗಿದೆ. ಆದ್ದರಿಂದ ಸರ್ಕಾರದವರು ಏನೋ ದಯ ತೋರಿ ನಮಗೆ ಸ್ವಲ್ಪ ರಿಯಾಯಿತಿ ಮಾಡಬೇಕೆಂಬ ನಮ್ಮ ಆಸೆ. ಅದು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದ್ದರಿಂದ ನಾವು ಕೇಳ್ಕೊಳ್ಳೋದು ಇಷ್ಟೇ, ಹೀಗೀಗೆ ನಮಗೆ ಏನಾದ್ರು ಒಂದು ಸಹಾಯ ಮಾಡಿ ಅಂತೇಳಿ. ನಮಗೆ ಮಾಡಿಕೊಂಡು ಸಾಲ ಸಿಕ್ಕಾಬಿಟ್ಟೆ ಉಂಟು, ಬ್ಯಾಂಕಲ್ಲಿ ಉಂಟು, ಧರ್ಮಸಂಘದಲ್ಲಿ ಉಂಟು. ಅದರಲ್ಲಿಂದ ನಾವು ಭಾಳ ಕಷ್ಟ ಅಂದರೆ ಅಷ್ಟು ಪ್ರಾಬ್ಲಮ್ ಆಗಿದೆ ನಮಗೆ. ಆದ್ದರಿಂದ ಏನಾದ್ರು ಮಾಡಿ ಒಂದು ಗೌರ್ಮೆಂಟಿಂದ ಒಂದು ಫ್ರೀ ಕೊಡುವ ಕೊಟ್ಟರೆ ಒಳ್ಳೆದಾಗ್ತಿತ್ತಮ್ಮ ನಮ್ಮ ಭಾವನೆ. ನನ್ನ ಹೆಸರು ಕೃಷ್ಣಗೊಲ್ಲ ಅಂತೇಳಿ. ಈ ಕೋಟೇಶ್ವರ ಗ್ರಾಮದ 1ನೇ ವಾರ್ಡಿನ 3ನೇ ಕ್ಷೇತ್ರದ ಈ ಭಾಗದ ಪಂಚಾಯತ್ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೇನೆ. ನನ್ನ ಭಾಗದಲ್ಲಿ 94C ಅರ್ಜಿ 72 ಅರ್ಜಿಗಳಿವೆ ಕೋಟೇಶ್ವರ ಗ್ರಾಮ ಪಂಚಾಯತ್ನಲ್ಲಿ. ಕೋಟೇಶ್ವರ ಗೊಲ್ಲರಬೆಟ್ಟು ಮಾರ್ಕೋಡಿಂದ 72 94C ಅರ್ಜಿ ಇದೆ ಸರ. ಈಗಾಗಲೇ ಅದು ಸರ್ವೆ ಆಗಿದೆ, ನಕ್ಷೆ ಕೂಡ ಎಲ್ಲ ತಯಾರಿ ಆಗ್ತಿದೆ. ಈಗ ಹಣ ಕಟ್ಟೋದೊಂದು ಬಾಕಿ ಇದೆ. ಈಗಾಗಲೇ ದೂರಿಂದ ನಮ್ಮ ಪಂಚಾಯತಲ್ಲಿ ಎಲ್ಲ ಹೇಳ್ತಿದ್ರೆ 1 ಲಕ್ಷ ಚಿಲ್ಲರೆ ಕಟ್ಟಲಿಕ್ಕೆ ಬರ್ತದೆ. 5 ಸೆನ್ಸಿಗೆ 60,000 ಲೆಕ್ಕದಲ್ಲಿ 9 ಸೆನ್ಸಿಗೆ ಇದನ್ನು ಡಿವೈಡ್ ಮಾಡಿ ಹಾಕಿದ್ರು, 1 ಲಕ್ಷ ಚಿಲ್ಲರೆ ಕಟ್ಟಲಿಕ್ಕೆ ಬರ್ತದೆ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಹಕ್ಕುಪತ್ರ ಇಲ್ಲದೇ ಜನಗಳೇ ಜಾಸ್ತಿ. ಮತ್ತು ಕೂಲಿ ಕಾರ್ಮಿಕರು ಎಲ್ಲ ಗೇರ್ ಬೀಜ ಫ್ಯಾಕ್ಟ್ರಿ, BD ಕಾರ್ಮಿಕರು ಇವರೆಲ್ಲ ಇರೋದು ಜಾಸ್ತಿ. ಆದ ಕಾರಣ ಇವರಿಗೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಸಾಲ ಗೀಲಾಲ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಹಣ ಅವರ ಹತ್ರ ಕ್ರೋಢೀಕರಿಸಿ ಹಣ ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಮಾಧ್ಯಮದವರ ಮುಖಾಂತರ ನಾವೆಲ್ಲ ಒತ್ತಡ ಹೇರುವುದು ಅಂತ ಹೇಳಿದರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಈ ಭಾಗದಲ್ಲಿ ಜನರ ಒಂದು ಸ್ಪಂದನೆ ಮಾಡಿ ಅಷ್ಟು ಹಣ ಕಟ್ಟಲಿಕ್ಕೆ ಏನೋ ಸ್ವಲ್ಪ ಕಡಿಮೆ ಆದರೂ ಮಾಡಬೇಕಂತೇಳಿ ನಾ ಇವರ ಪರವಾಗಿ ಒತ್ತಾಯವನ್ನು. ಈಗಾಗಲೇ ಮೊನ್ನೆ ಕೋಟ ಪಂಚಾಯತ್ ಹಬ್ಬದಲ್ಲಿ ನಿರ್ಣಯವನ್ನು ಕೂಡ ಮಾಡಿದೆ. ಮೊನ್ನೆ ವಿಧಾನ ಪರಿಷತ್ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜೆಯವರ ಗಮನವನ್ನು ಸೆಳೆದಿದ್ದೇವೆ. ಅಲ್ಲಿ ಒಂದು ನಿರ್ಣಯವನ್ನು ಕೂಡ ಮಾಡಿದ್ದೇವೆ ಇದರ ಹಣದ ಬಗ್ಗೆ. ಹಾಗೆ ಇದು ಕಮ್ಮಿ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಈ ಭಾಗದ ಜನಗಳನ್ನೆಲ್ಲ ಸೇರಿಸ್ಕೊಂಡು ಉಗ್ರವಾದ ಒಂದು ಹೋರಾಟವನ್ನು ಮಾಡುವ ಒಂದು ರೂಪರೇಷವನ್ನು ಕೂಡ ನಾವು ಸಿದ್ಧಪಡಿಸುವವರಿದ್ದೇವೆ. ಒಂದು ತಿಂಗಳ ಕೆಳಗೆ ಕುಂದಾಪುರದ ಮಿನಿ ವಿಧಾನಸೌಧಕ್ಕೆ ಬಂದು ಕುಂದಾಪುರ ತಾಲೂಕು ಕೋಟ ಹೋಬಳಿ ಸೇರಿದಂತೆ ಬಡವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅನ್ನುವಂಥ ಆಗ್ರಹಗಳನ್ನು ಮಾಡಿ 15 ದಿವಸದಲ್ಲಿ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಹೋಗಿದ್ದೆ. ಆನಂತರ ಮತ್ತೆ 15 ದಿವಸ ಬಿಟ್ಟು ಮತ್ತೆ ವಿಧಾನಸೌಧಕ್ಕೆ ಮಿನಿ ವಿಧಾನಸೌಧಕ್ಕೆ ಬಂದೆ. 20ನೇ ತಾರೀಕು ನಂತರ ಕೊಡಿ ಅಂತೇಳಿ 20 ದಿವಸಗಳ ಕಾಲ ಒಂದು ಸಮಯವನ್ನು ನಿಗದೀಕರಿಸಿ ಬಂದು ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಯಿತು. ದುರಂತ ಅಂತ ಹೇಳಿದರೆ ಇಡೀ ಕುಂದಾಪುರದ ತಾಲೂಕು ಕಚೇರಿ ಮಿನಿ ವಿಧಾನಸೌಧ ಕಣ್ಣಿದ್ದು ಕುರುಡಾಗಿ ಕಿವಿಯಿತ್ತು ಕಿವಿಡಾದಂಥ ವಾತಾವರಣವನ್ನು ಇಟ್ಕೊಂಡಿದೆ ಅಂತ ನನಗೆ ಅನಿಸ್ಬಿಡುತ್ತೆ. 11,500 ಹಕ್ಕುಪತ್ರಗಳು ಕುಂದಾಪುರ ತಾಲೂಕು ಪಂಚಾಯತಲ್ಲಿ ಕೊಡಬೇಕು, ತಾಲೂಕಲ್ಲಿ ಕೊಡಬೇಕು. ಕೋಟ ಹೋಬಳಿಯಲ್ಲಿ ಸುಮಾರು 4,500 ಕೊಡಬೇಕು. 15,000 ಮಿಕ್ಕಿರುವಂಥ ಈ ವ್ಯವಸ್ಥೆಗಳಲ್ಲಿ ಹಕ್ಕುಪತ್ರಗಳನ್ನು ಕೊಡೋದ್ರ ಬಗ್ಗೆ ಸಕ್ರಿಯತೆ ಇಲ್ಲ ಜಿಲ್ಲಾಡಳಿತದಲ್ಲಿ ಮತ್ತು ಕುಂದಾಪುರ ತಾಲೂಕು ಕಚೇರಿಯಲ್ಲಿ ಅಂತ ನನಗೆ ಅನಿಸ್ಬಿಟ್ಟಿದೆ. ಮತ್ತೆ ಮತ್ತೆ ಒತ್ತಾಯ ಮಾಡಿದೆವು, ನೀವು ಅದಕ್ಕೆ ಬೇಕಾದಂಥ ವಿಶೇಷ ಅಧಿಕಾರಿಗಳ ನೇಮಕ ಮಾಡಿ ಅಂತ ಹೇಳಿದೆ. ಆನಂತರ ವಿಧಾನಸೌಧದಲ್ಲಿ ಇದು ಪ್ರಸ್ತಾಪ ಮಾಡಿದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಕಂದಾಯ ಮಂತ್ರಿಗಳಾದ ಕಾಗೋಡು ತಿಮ್ಮಪ್ಪನವರಲ್ಲಿ ಆಗ್ರಹ ಪಡಿಸಿದೆ. ಕಾಗೋಡು ತಿಮ್ಮಪ್ಪನವರು ಇಲ್ಲಿಯ ತಹಶೀಲ್ದಾರಿಗೆ ಮತ್ತು ಜಿಲ್ಲಾಧಿಕಾರಿಯವರಿಗೆ ಸ್ವತಃ ಫೋನ್ ತಗೊಂಡು ಹೇಳಿದರು, ಇನ್ನೊಂದು ವಾರದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಕಡತಗಳ ವಿವರಗಳನ್ನು ಕೊಡಿ, ಕೊಡುವಾರದ ಪ್ರಕರಣ ಬಡವರಿಗೆ ಕೊಡಿ ಅಂತ ಹೇಳಿದರು. ಒಂದು ವೇಳೆ ಡಿಮಂಡ್ ಫಾರೆಸ್ಟ್ ಇದ್ದರೆ ಅದನ್ನು ಸರ್ವೆ ಮಾಡಿ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡು ಸುಪ್ರೀಂ ಕೋರ್ಟಿಗೆ ವರದಿ ಕೊಡಬೇಕಾದ ಜವಾಬ್ದಾರಿ ಯಾರಿಗೆ? ಬಡವರಿಗೆ ಮಾಡಬೇಕಿತ್ತು, ಸರ್ಕಾರ ಮಾಡಿಲ್ಲ. ಒಂದು ವೇಳೆ ಗೋಮಾಳ ಇದ್ದರೆ ಅದು ಜಿಲ್ಲಾಧಿಕಾರಿಯವರಿಗೆ ಕೊಡುವಂಥ ಅಧಿಕಾರ ಇದೆ ಅಂತೇಳಿ ಸರ್ಕಾರ ಹೇಳಿದೆ. ಅದೇ ರೀತಿ ಕುಮಕೆಯಲ್ಲಿರುವಂಥ ಭೂಮಿಯನ್ನು ಕೊಡಬಹುದು, CND ಯಲ್ಲಿರುವಂಥ ಭೂಮಿಯನ್ನು ಕೊಡಬಹುದು ಅನ್ನುವಂಥ ಮಾತುಗಳು ಹೇಳಿದೆ. ಅಷ್ಟಾಗಿಯೂ ಕೂಡ ಒಂದು 100 ಹಕ್ಕುಪತ್ರಗಳನ್ನು ಕೊಡುವಂಥ ಶಕ್ತಿ ಇವತ್ತು ಮಿನಿ ವಿಧಾನಸೌಧಕ್ಕಿಲ್ಲ ಅನ್ನುವಂಥದ್ದು ನೋವು ತಂದಿದೆ. ಅದಕ್ಕೋಸ್ಕರ 2ನೇ ಬಾರಿ ಸಾವಿರಾರು ಜನ ಬಡವರ ಜೊತೆಯಲ್ಲಿ ಬಂದು ಇಲ್ಲಿ ಕೂತ್ಕೊಂಡಿದ್ದೇನೆ. ಅವ್ರಿಗೆ ಆಗ್ರಹ ಪಡಿಸುತ್ತೇನೆ, ಇನ್ನೊಂದು 2 ವಾರಗಳ ಕಾಲ ಮತ್ತು ನಾವು ನೀವು ಸಮಯ ತಗೊಳ್ಳಿ, ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ಬಡವರಿಗೆ ನೀವು ಹಕ್ಕುಪತ್ರ ಕೊಡದೇ ಇದ್ದರೆ ಮತ್ತೆ ಪುನಃ ನಿಮ್ಮಂದ ಮುಂದೆ ದಣಿ ಕೂತ್ಕೊಳ್ಳೋದ, ಪ್ರತಿಭಟನೆ ಮಾಡೋದ ಏನು ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನು ಕೈಬಿಡುವಂಥ ಪ್ರಶ್ನೆಯಲ್ಲ. ಕಟ್ಟ ಕಡೆ ಕೊಡು ಬಡವರಿಗೆ ಹಕ್ಕುಪತ್ರ ಕೊಡುವರಿಗೂ ಕೂಡ ಈ ಹೋರಾಟವನ್ನು ನಾವೆಲ್ಲ ಮುಂದುವರಿಸ್ತೇವೆ. ಎಸ್ ವೀಕ್ಷಕರೇ, ಏನು ತಹಶೀಲ್ದಾರರು ಅವರ ಸಮಸ್ಯೆಗಳನ್ನ ಹೇಳಿಕೊಂಡ್ರು, ಫಲಾನುಭವಿಗಳು ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಇಲ್ಲಿ ಒಂದು ಗಮನಿಸಬೇಕು. ಇದು ಏನು ಈ ಫಲಾನುಭವಿಗಳು ಏನು ಮಾತಾಡಿದ್ದಾರೆ, ಇದು 1 ವರ್ಷದ 2 ತಿಂಗಳ ಹಿಂದಿನ ಘಟನೆ. ಏನು ಕೋಟತಟ್ಟು ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಹಬ್ಬ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ಈ 94C ಯಲ್ಲಿ ಏನು ಇದಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ಏನು ಫಲಾನುಭವಿಗಳು ಸಿದ್ಧಪಡಿಸಿಕೊಂಡಂಥ ವರದಿ ಅದು, ಮತ್ತು ಸ್ಪಂದನಾ ವಾಹಿನಿ ಅದನ್ನು ವರದಿಯನ್ನು ನಾವು ಮಾಡಿದ್ವಿ. ಅಲ್ಲಿಂದ ಆರಂಭಗೊಂಡ
ಏನು ಚಳುವಳಿ ಹೋರಾಟ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವಲ್ಲಿ ಅವರಿಗೆ ಬಂದಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈಗ ಏನು ಉಡುಪಿ ತಾಲೂಕಿನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಉಡುಪಿ ತಾಲೂಕು ಹಾಗೂ ಕಾರ್ಕಳ ತಾಲೂಕಿನಲ್ಲಿ ಎಷ್ಟು ಅರ್ಜಿಗಳು ಬಂದಿದೆ, ಎಷ್ಟು ಅರ್ಜಿ ವಿಲೇವಾರಿಯಾಗಿದೆ, ಎಷ್ಟು ಅರ್ಜಿಗಳು ತಿರಸ್ಕೃತ ಆಗಿದೆ ಅನ್ನುವಂಥ ಒಂದು ಅಂಕಿಅಂಶಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಉಡುಪಿ ತಾಲೂಕು ಕಾರ್ಕಳ ತಾಲೂಕಿನ 94Cಯಲ್ಲಿ ಒಟ್ಟು 50 ಗ್ರಾಮಗಳಿದ್ದು 6,742 ಅರ್ಜಿಗಳನ್ನು 94C ಅಡಿಯಲ್ಲಿ ಕೊಟ್ಟಿದ್ದಾರೆ. ಅದರಿಂದ ರಾಜಸ್ವ ನಿರೀಕ್ಷಕರಿಂದ ತನಿಖೆಯಾಗಿ ಬಂದಂಥ ಅರ್ಜಿಗಳ ಸಂಖ್ಯೆ 2,716 ಹಾಗೆ ಸ್ವೀಕೃತಗೊಂಡ ಅರ್ಜಿಗಳಲ್ಲಿ ತನಿಖೆ ಆಗದೇ ಬಾಕಿ ಉಳಿದಿರುವಂಥ ಅರ್ಜಿಗಳು 4,114 ಮಂಜೂರಾತಿಗಾಗಿ ಕೊನೆಯ ತನಿಖೆಯ ನಂತರ ಮಂಜೂರಾತಿಗಾಗಿ ಹಕ್ಕುಪತ್ರ ನೀಡುವಂಥದ್ದು 240 ಅರ್ಜಿಗಳು. ತನಿಖೆಯಲ್ಲಿ ತಿರಸ್ಕೃತವಾದಂಥವು 1,692 ಅರ್ಜಿಗಳು. ಇದರಲ್ಲಿ ಕುಮ್ಕಿ ಜಮೀನಿನಲ್ಲಿರುವಂಥದ್ದು 196, ರಸ್ತೆ ಮಾರ್ಜಿನ್ನಲ್ಲಿ 277, ಅದೇ ರೀತಿ ಅರಣ್ಯ ವ್ಯಾಪ್ತಿಯಲ್ಲಿ 3,111, ಗೋಮಾಳದಲ್ಲಿ 111, ಮೂಲ ಮಂಜೂರಾತಿ ರದ್ದತಿಯಾಗಿರುವಂಥದ್ದು 307. ಅದೇ ರೀತಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಅರ್ಬನ್ ಏರಿಯಾದಲ್ಲಿ ನಗರ ಪ್ರದೇಶಗಳಲ್ಲಿ 94CC ಅಡಿಯಲ್ಲಿ ಕೊಟ್ಟಿರುವಂಥ ಅರ್ಜಿಗಳ ಸಂಖ್ಯೆ 2,499, ಕಂದಾಯ ನಿರೀಕ್ಷಕರಿಂದ ತನಿಖೆಯಾಗಿ ಬಂದ ಕಡತಗಳ ಸಂಖ್ಯೆ 59, ಮಂಜೂರಾಗಿರುವಂಥದ್ದು 10, ಹಕ್ಕುಪತ್ರ ವಿತರಣೆ 0, ತಿರಸ್ಕೃತವಾಗಿರುವಂಥದ್ದು 3, ಅದೇ ರೀತಿ ಬಾಕಿ ಉಳಿದಿರುವಂಥದ್ದು ಬರೋಬ್ಬರಿ 2,486. ಉಡುಪಿ ಜಿಲ್ಲೆ ಉಡುಪಿ ತಾಲೂಕಿನಲ್ಲಿ ಕೂಡ 94C ಅಡಿಯಲ್ಲಿ ಏನು ಅರ್ಜಿ ಸಲ್ಲಿಸಿದ್ದಾರೆ, ಅದರಲ್ಲಿ 3,412 ಅರ್ಜಿಗಳನ್ನು ಏನು ಸ್ವೀಕಾರ ಮಾಡಿದ್ದಾರೆ ಕಂದಾಯ ಇಲಾಖೆಯವರು. ರಾಜಸ್ವ ನಿರೀಕ್ಷಕರಿಂದ ತನಿಖೆಯಾಗಿ ಬಂದಿರುವಂಥದ್ದು 2,465, ಸ್ವೀಕೃತಗೊಂಡ ಅರ್ಜಿಯಲ್ಲಿ ತನಿಖೆಗೆ ಬಾಕಿಯಾಗಿ ಇರುವಂಥ ಅರ್ಜಿಗಳು 947, ಮಂಜೂರಾತಿಯಾಗಿ ಹಕ್ಕುಪತ್ರ ನೀಡುವಂಥ ಪ್ರಕರಣಗಳು ಕೇವಲ 179, ತನಿಖೆಯಾಗಿ ತಿರಸ್ಕೃತಗೊಂಡ ಅರ್ಜಿಗಳು 2,047. ಕುಮ್ಕಿಯಲ್ಲಿ ಇಲ್ಲ, ರಸ್ತೆ ಮಾರ್ಜಿನ್ನಲ್ಲಿ ಇಲ್ಲ, ಅರಣ್ಯ ವ್ಯಾಪ್ತಿಯಲ್ಲಿಲ್ಲ, ಗೋಮಾಳದಲ್ಲಿಲ್ಲ, ಮೂಲ ಮಂಜೂರಾತಿ ರದ್ದತಿ ಆಗಿಲ್ಲ. ಏನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಇವತ್ತಿನ ಮತ್ತು ಮೊನ್ನೆಯ ಪ್ರತಿಭಟನೆಯ ಕೇಂದ್ರ ಬಿಂದುವಾಗಿರುವಂತಹ ಕುಂದಾಪುರದಲ್ಲಿ 94C ಅರ್ಜಿಯಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಬಂದಂಥ ಅರ್ಜಿಗಳು 11,819. ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಅಧಿಕ 94C ಅರ್ಜಿಗಳನ್ನು ಸ್ವೀಕಾರ ಮಾಡಿಕೊಂಡಂಥದ್ದು ಕುಂದಾಪುರ ತಾಲೂಕಿನಲ್ಲಿ. ರಾಜಸ್ವ ನಿರೀಕ್ಷಕರಿಂದ ತನಿಖೆಯಾಗಿ ಬಂದಂಥ ಅರ್ಜಿಗಳ ಸಂಖ್ಯೆ 5,644. ಈ 11,819 ಅರ್ಜಿಗಳಲ್ಲಿ 5,644 ಮಾತ್ರ ತನಿಖೆ ಆಗಿರುವಂಥದ್ದು ಗಮನಿಸಬೇಕು. ಅದೇ ರೀತಿ ತನಿಖೆ ಆಗದೇ ಇರುವಂಥದ್ದು 5,745, ಮಂಜೂರಾತಿಗಾಗಿ ಹಕ್ಕುಪತ್ರ ನೀಡಿರುವಂಥ ಪ್ರಕರಣಗಳ ಸಂಖ್ಯೆ 332, ತನಿಖೆಯಾಗಿ ತಿರಸ್ಕೃತಗೊಂಡ ಅರ್ಜಿಗಳ ಸಂಖ್ಯೆ 635, ಕುಮ್ಕಿಯಲ್ಲಿ 440, ರಸ್ತೆ ಮಾರ್ಜಿನ್ನಲ್ಲಿ 83, ಅರಣ್ಯ ವ್ಯಾಪ್ತಿಯಲ್ಲಿ 281, ಗೋಮಾಳದಲ್ಲಿ 300, ಮೂಲ ಮಂಜೂರಾತಿ ರದ್ದತಿಯಾಗಿರುವಂಥದ್ದು 185. ಇಲ್ಲಿ ಒಟ್ಟಾರೆಯಾಗಿ 11,819 ಅರ್ಜಿಗಳಲ್ಲಿ 332 ಮಾತ್ರ ಹಕ್ಕುಪತ್ರ ವಿತರಣೆ ಆಗಿದೆ. ಕುಂದಾಪುರ ತಾಲೂಕಿನಲ್ಲಿ 94C ಅಡಿಯಲ್ಲಿ ಒಟ್ಟು 18 ಅರ್ಜಿ ಸ್ವೀಕೃತವಾಗಿದ್ದು 18 ಬಾಕಿ ಉಳಿದಿದೆ. ಇನ್ನು ಬೈಂದೂರು ಹೋಬಳಿಯಲ್ಲಿ ಒಟ್ಟು 4,419 ಅರ್ಜಿಗಳು ಯಾವುದೇ ಹಕ್ಕುಪತ್ರ ವಿತರಣೆ ಆಗಿಲ್ಲ. ಇಲ್ಲಿ ಗಮನಿಸಬೇಕು, ಕುಂದಾಪುರದಲ್ಲಿ ಆಗಿದೆ, ಬೈಂದೂರಿನಲ್ಲಿ ಒಂದೇ ಒಂದು ಅರ್ಜಿ ಹಕ್ಕುಪತ್ರ ತನಿಖೆಯೂ ಆಗಿಲ್ಲ, ಹಕ್ಕುಪತ್ರ ವಿತರಣೆಯೂ ಆಗಿಲ್ಲ. ಇನ್ನು ಕುಂದಾಪುರ ಹೋಬಳಿಯಲ್ಲಿ ಏನು 2,618 ಅರ್ಜಿಗಳು ಸ್ವೀಕೃತವಾಗಿದ್ದವು, 1,040 ಅರ್ಜಿಗಳು ಅದರಲ್ಲಿ ತನಿಖೆಗೆ ಹೋಗಿದ್ದಾವೆ, 1,578 ಅರ್ಜಿ ತನಿಖೆಯಾಗದೆ ಕಡತಗಳು ತಾಲೂಕು ಕಚೇರಿಯಲ್ಲಿ ಕುಳಿತಾ ಇವೆ. ಮಂಜೂರಾತಿಯಾಗಿ ಹಕ್ಕುಪತ್ರ ನೀಡಿರುವಂಥದ್ದು ಕೇವಲ 188 ಅರ್ಜಿಗಳು. ಇಲ್ಲಿ ತನಿಖೆಯಾಗಿ ತಿರಸ್ಕೃತಗೊಂಡ ಅರ್ಜಿಗಳು 264. ಏನು ಇಲ್ಲಿ ಕುಂದಾಪುರ ಹೋಬಳಿಯನ್ನು ಗಮನಿಸಿದಾಗ ಒಂದು ವಿಶೇಷ ಬದಲಾವಣೆ ಮೊನ್ನೆಯ ಪ್ರತಿಭಟನೆಗೂ ಮತ್ತು ಇವತ್ತಿನ ಪ್ರತಿಭಟನೆ ನಡುವೆ ಆಗಿರುವಂಥದ್ದು, ಬೆಳವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 29 ಅರ್ಜಿದಾರರಿಗೆ ತನಿಖೆ ಆಗಿ ಶುಲ್ಕ ಪಾವತಿಗೆ ನಡವಳಿ ನೀಡಿದ್ದಾರೆ, ಆದರೆ ಹಕ್ಕುಪತ್ರ ನೀಡಿಲ್ಲ. ಕುಮ್ಕಿ ಜಮೀನಿನಲ್ಲಿ 106, ರಸ್ತೆ ಮಾರ್ಜಿನಲ್ಲಿ 40, ಅರಣ್ಯ ವ್ಯಾಪ್ತಿಯಲ್ಲಿ 32, ಗೋಮಾಳದಲ್ಲಿ 18, ಮೂಲ ಮಂಜೂರಾತಿ ರದ್ದತಿ 95. ಇಲ್ಲಿ ಗಮನಿಸಬೇಕು ಏನು ಅಂತ ಕೇಳಿದರೆ, ಇಷ್ಟೆಲ್ಲ ಆಗಿಯೂ ಕೂಡ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರು, ಅಂದರೆ ನಾವೇನು ಸರ್ವೇಯರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ಸರ್ವೇಯರ್ ಮತ್ತು ಸ್ಥಳೀಯ VAಗಳ ವೈಫಲ್ಯದಿಂದ, ನಿರ್ಲಕ್ಷ್ಯದಿಂದ ಈ ಏನು 94C ಮತ್ತು 94CC ಅರ್ಜಿ ವಿಲೇವಾರಿಯಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಅಂತ ಕೇಳಿದರೆ, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶಗಳು ನೋಡಿದರೆ, ಕುಂದಾಪುರ, ಕಾರ್ಕಳ, ಉಡುಪಿ ತಾಲೂಕಿನಲ್ಲಿ ನೋಡಿದರೆ ಅತ್ಯಂತ ಹೆಚ್ಚು ಅರ್ಜಿಗಳು ಬಂದಿರೋದು ಕುಂದಾಪುರ ತಾಲೂಕಿನಲ್ಲಿ,
ಇದ್ದದ್ರಲ್ಲಿ ಅತ್ಯಂತ ಹೆಚ್ಚು ಇಲೆವಾರಿಯಾಗಿರೋದು ಕೂಡ ಕುಂದಾಪುರ ತಾಲೂಕಿನಲ್ಲಿ. ಈಗ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ ನಮಗೆ, ಕುಂದಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅರ್ಜಿಗಳು ಬಂದು ಅತಿ ಹೆಚ್ಚು ಅರ್ಜಿಗಳು ಬಾಕಿ ಉಳಿದಿದೆ, ಅತಿ ಹೆಚ್ಚು ಅರ್ಜಿಗಳು ವಿಲೇವಾರಿಗೊಂಡಿವೆ. ಆದರೂ ಕುಂದಾಪುರ ತಾಲೂಕು ಕೇಂದ್ರ ಬಿಂದುವಾಗಿ 2 ದಿನಗಳ ಕಾಲ ಮೊನ್ನೆ 16ನೇ ತಾರೀಕು ಮತ್ತು ಇವತ್ತು 20ನೇ ತಾರೀಕಿಗೆ ಕೋಟ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಒಂದು ಉಗ್ರವಾದ ಪ್ರತಿಭಟನೆ ನಡೆದಿತ್ತು. ಆದರೆ ಇದರ ಮಧ್ಯದಲ್ಲಿ ಏನು ಫಲಾನುಭವಿಗಳು ಹೇಳಿದರು, ಇಷ್ಟು ಅರ್ಜಿಗಳು ಅಂದರೆ 6,000 ಕಾರ್ಕಳದಲ್ಲಿ, 11,800 ಕುಂದಾಪುರದಲ್ಲಿ, ಏನು 3,000 ಉಡುಪಿಯಲ್ಲಿ ಅರ್ಜಿಗಳು ಬರ್ತವೆ ಅಂದರೆ ಅದರ ಅರ್ಥ ಏನು? ಅಷ್ಟು ಜನ ತಮಗೆ ಸ್ವಂತ ಹಕ್ಕುಪತ್ರ ಇಲ್ಲದೆ ವಾಸ ಆಗಿದ್ದಾರೆ ಅನ್ನುವಂಥದ್ದು. ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಇಷ್ಟು ವರ್ಷ ಆಯಿತು, ಕಾಂಗ್ರೆಸ್ಸೂ ಬಂದಿದೆ, ಬಿ ಜೆ ಪಿಯೂ ಬಂದಿದೆ, ಎಲ್ಲವೂ ಬಂದಿವೆ, JDSಸೂ ಬಂದಿದೆ. ಹಾಗಾದರೆ ಜನರ ಧ್ವನಿ ಎಲ್ಲಿಗೆ ಹೋಯಿತು? ಜನರ ಧ್ವನಿ ಯಾಕೆ ಸರ್ಕಾರಗಳಿಗೆ, ರಾಜಕೀಯ ಪಕ್ಷಗಳಿಗೆ, ಆಡಳಿತ ಇಲಾಖೆಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರ್ತದೆ. ನಮ್ಮ ಕರಾವಳಿ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಮಾತ್ರ ಅಲ್ಲ, ನಮ್ಮ ದೇಶದ ಜನರ ಪರಿಸ್ಥಿತಿ ಇವತ್ತು ರಾಜಕೀಯ ದಾಳವಾಗಿ ನಮ್ಮಂಥ ಬಡವ ಜನರ ರಕ್ತ ಹಿಂಡುವಂಥ ಒಂದು ಏನು ಕಾರ್ಯವೈಖರಿ ಇದೆ. ಇನ್ನೊಂದು ಗಮನಿಸಬೇಕು, ಎಡಪಕ್ಷಗಳು, ರಾಜ್ಯದಾದ್ಯಂತ ಎಡಪಕ್ಷಗಳು ಕಾರ್ಮಿಕ ವರ್ಗದ ಬಗ್ಗೆ, ನಿವೇಶನ ರೈತರ ಬಗ್ಗೆ ಕಳೆದ 4 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ. 4 ವರ್ಷಗಳಿಂದ ಮಾಡ್ತಾ ಇರುವ ಹೋರಾಟಕ್ಕೆ ಯಾವ ರಾಷ್ಟ್ರೀಯ ಪಕ್ಷಗಳಾಗಲಿ, ಯಾವ ಪಕ್ಷೇತರಗಳಾಗಲಿ, ಯಾರೂ ಕೂಡ ಸ್ಪಂದನೆ ಮಾಡಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾಕೆ ಬರ್ತದೆ ಅನ್ನುವಂಥ ಪ್ರಶ್ನೆಗೂ ಕೂಡ ನಮ್ಮ ಅತಿಥಿಗಳು ಮುಂದಿನ ಏನು ಬ್ರೇಕ್ ನಂತರ ನಮಗೆ ಉತ್ತರಿಸಲಿಕ್ಕೆ ಇದ್ದಾರೆ. ಚರ್ಚೆಗೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೇವೆ. ಅದರ ಜೊತೆಗೆ ಈ ಫಾರ್ಮ್ ನಂಬರ್ 53, 94C, 94CC ಅಕ್ರಮ ಸಕ್ರಮ ಏನು ಸಾಕಷ್ಟು. ಇದು ಅನುಷ್ಠಾನ ಆಗಿದ್ದಿದ್ದು ಬಿಟ್ಟಿದ್ರೆ ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಬಡವರು ಇಲ್ಲ, ನಿರ್ಗತಿಕರು ಇಲ್ಲ, ನಿವೇಶನ ರೈತರು ಇಲ್ಲ, ಎಲ್ಲ ಆರಾಮಸೆ ಇರ್ತಿದ್ರು. ಶ್ರೀಮಂತರ ಮನೆಗೆ ಕೆಲಸಕ್ಕೆ ಹೋಗಲಿಕ್ಕೆ ಜನವೂ ಸಿಗ್ತಿರಲಿಲ್ಲ, ದುರಂತ. ಇವತ್ತೇನಾಗ್ತಾ ಇದೆ ಕೇಳಿದರೆ, ಅಕ್ರಮ ಸಕ್ರಮದಲ್ಲಿ ಅರ್ಜಿ ಸಲ್ಲಿಸಿಯೂ ಅವರಿಗೆ ಹಕ್ಕುಪತ್ರ ಸಿಕ್ಕದೇ ಇದ್ದವರು, ಡಿನೋಟಿಫಿಕೇಷನ್ ಆಗದೇ ಇದ್ದವರು ಇವತ್ತು 94Cನಲ್ಲಿ ನಮಗೆ 9 ಸೆನ್ಸ್, ಗರಿಷ್ಠ 9 ಸೆನ್ಸ್ ಜಾಗ ಆದರೂ ಸಿಕ್ಕಲಿ ಅನ್ನುವ ಕಾರಣಕ್ಕೆ 94Cನಲ್ಲಿ ಅರ್ಜಿ ಹಾಕಿದ್ದಾರೆ. ತಹಶೀಲ್ದಾರ್ ಒಂದು ಮಾತಾಡ್ತಾ ಮಾತು ಹೇಳಿದರು, ನಮಗೆ ಸರ್ವೆ ಆಗಬೇಕು, ತನಿಖೆ ಆಗಬೇಕು, ಸ್ಪಾಟಿಗೆ ಹೋಗಬೇಕು, ಅಲ್ಲಿ 94Cಗಿಂತ ಮೊದಲು ಅಕ್ರಮ ಸಕ್ರಮದಲ್ಲಿ ಸಿಟ್ಟಿಂಗ್ನಲ್ಲಿ ಕೂತು ನಕ್ಷೆ ಆಗಿದೆಯಾ ನೋಡಬೇಕು, ಅಕಸ್ಮಾತ್ ಅದಾಗಿದ್ದರೆ 94C ಮತ್ತು ಇದಕ್ಕೆ ಕ್ಲಾಶ್ ಆಗುತ್ತೆ. ಆ ಅರ್ಜಿಗಳನ್ನು ವಿಲೇವಾರಿ ಮಾಡದೆ, ಪರಿಶೀಲನೆ ಮಾಡದೆ ನಾವು ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಬರೋದಿಲ್ಲ. ಇದು ಒಂದು ತಾಂತ್ರಿಕ ತೊಂದರೆ. ಇನ್ನೂ 2-3 ತೊಂದರೆಗಳಿವೆ. ಒಂದು ಡೀಮ್ಡ್ ಫಾರೆಸ್ಟ್, ಇನ್ನೊಂದು ಗೋಮಾಳ, ಇನ್ನೊಂದು CND ಹಾಗೂ ಕುಮ್ಕಿ. ಈ ಎಲ್ಲ ಕಡೆಗಳಲ್ಲೂ ಕೂಡ ಏನು ಇವತ್ತಿನ ಪ್ರತಿಭಟನೆಯ ಜೊತೆಗೆ ನಮಗೆ ಕಾನೂನಿನ ಮಾಹಿತಿಗಳೇನು ಬಂದಿದೆ, ಆ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಹೇಳೋದಾದರೆ, ಡೀಮ್ಡ್ ಫಾರೆಸ್ಟ್ ಏನು ಕಾನೂನಿನ ತೊಡಕಿದೆ, ಆ ಕಾನೂನಿನ ತೊಡಕು ಮತ್ತು ರಸ್ತೆ ಮಾರ್ಜಿನ್ನಲ್ಲಿರುವಂಥ ಕಾನೂನಿನ ತೊಡಕು, ಇದು ಎರಡು ಬಿಟ್ಟರೆ ಸರ್ಕಾರಕ್ಕೆ, ಕಂದಾಯ ಇಲಾಖೆಗೆ ಯಾವುದೇ ಸಮಸ್ಯೆಗಳಿಲ್ಲ. ಹಕ್ಕುಪತ್ರವಿತ್ತು 94Cನಲ್ಲಿ ಅರ್ಜಿ ಹಾಕಿದ 9 ಸೆನ್ಸ್, ಗರಿಷ್ಠ 9 ಸೆನ್ಸ್ ಭೂಮಿಗೆ ಹಕ್ಕುಪತ್ರ ನೀಡಲಿಕ್ಕೆ ಸರ್ಕಾರ ಅಥವಾ ಇಲಾಖೆಯಿಂದ ಯಾವುದೇ ಆಕ್ಷೇಪಣೆಗಳು ಇಲ್ಲ, ಸಮಸ್ಯೆಗಳಿಲ್ಲ. ಸಮಸ್ಯೆಗಳಿರೋದೇನು ಅಂತ ಕೇಳಿದರೆ, ತಳಮಟ್ಟದ ಅಧಿಕಾರಿಗಳು, ರಾಜಸ್ವ ನಿರೀಕ್ಷಕರು, ಏನು ನಾವು ಸರ್ವೇರ್ ಅಂತ ಹೇಳ್ತೇವೆ, ನಾವೇನು ಗ್ರಾಮಕರ್ಣಿಕರು ಅಂತ ಹೇಳ್ತೇವೆ, VAಗಳು ಅಂತ ಹೇಳ್ತೇವೆ, ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಮಾತ್ರ. ಅವರೇನು ಪ್ರಾಮಾಣಿಕವಾಗಿ ದಿವಸಕ್ಕೆ 1 ಮನೆ ಮಾಡಿದರು ಇವತ್ತು 30-40 ವರ್ಷಗಳಿಂದ, ಒಬ್ಬರೇ ಒಬ್ಬರು ಮನೆಗಳಿಗೂ ಕೂಡ ಹಕ್ಕುಪತ್ರ ಸಿಕ್ಕದೇ ಇರುವಂಥ ಪ್ರಶ್ನೆ ಇಲ್ಲ. ಇವತ್ತು ಕೋಟ ಶ್ರೀನಿವಾಸ ಪೂಜಾರು ಮಾತಾಡ್ತಾ ಹೇಳಿದರು, ಏನು ರಸ್ತೆ ಮಾರ್ಜಿನ್ನಲ್ಲಿ ಮನೆ ಕಟ್ಟಿಕೊಂಡು ಕೂತವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಇಲ್ಲಿಂದ ಎಬ್ಬಿಸುವ ಹಾಗೆ ಇಲ್ಲ. ಅವರು ಹೇಳಿದ್ರು ಅಂತಲ್ಲ, ವಾಸ್ತವವಾಗಿ ಒಬ್ಬ ನಿರ್ಗತಿಕ, ಒಬ್ಬ ಮನೆ ಇಲ್ಲದವ, ಒಬ್ಬ ಆಸ್ತಿ ಇಲ್ಲದವ, ಅವನು ಭೂಮಿ ಇಲ್ಲದವ, ಅವನಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಅವನಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾದಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಾದಂಥದ್ದು ಸರ್ಕಾರದ ಕರ್ತವ್ಯ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯ, ಇಲಾಖೆಯ ಕರ್ತವ್ಯ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಏನು 94C, ಇದು ಬಹುಶಃ 94Cಯ ಕನ್ನಡ ಏನು ಅರ್ಥಗಳು ನಮಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದು, ಯಾಕೆಂದರೆ ನಮಗೆ ಗೊತ್ತಿಲ್ಲದನ್ನು ನಾವು ಗೊತ್ತಿಲ್ಲ ಅಂತ ಹೇಳಬೇಕು. ಆದರೆ 94C ಅನ್ನೋದು ಏನಂತ ಗೊತ್ತಿದೆ, 94C ಅಂದರೆ ಗರಿಷ್ಠ 9 ಸೆನ್ಸು. ಏನು ನಾವು ಈ ಹಿಂದೆ
ಸರ್ಕಾರಿ ಭೂಮಿಯಲ್ಲಾಗಲಿ ಗೋಮಾಳದಲ್ಲಾಗಲಿ ನಮಗೆ ಗೊತ್ತಿಲ್ಲದೆ ಗೋಮಾಳದಲ್ಲಾಗಲಿ ಅಥವಾ ರಸ್ತೆಯ ಮಾರ್ಜಿನ್ನ ಬದಿಯಲ್ಲಾಗಲಿ ಅರಣ್ಯ ಪ್ರದೇಶ ಡೀಮ್ಡ್ ಫಾರೆಸ್ಟ್ ಅಂತ ಏನು ಈಗ ಸರ್ಕಾರ ಮಾಡಿದೆ ಆ ಜಾಗದಲ್ಲಾಗಲಿ ಮನೆ ಕಟ್ಟಿಕೊಂಡು ವಾಸ್ತವ್ಯ ಇದ್ದರೆ ಅವರ ಮನೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಅವರ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಪಡ್ಕೊಳ್ಳಿಕ್ಕೆ ಹಕ್ಕುಪತ್ರ ಬೇಕು. ಈ ಹಕ್ಕುಪತ್ರಕ್ಕಾಗಿ ಈ ಹೋರಾಟಗಳು ನಡೀತಾ ಇದೆ. ಅಕ್ರಮ ಸಕ್ರಮ ಸಿಟ್ಟಿಂಗ್ನಲ್ಲಿ ಏನು ಪ್ರತಿ ವರ್ಷ ಪ್ರತಿ ಸರ್ತಿಯೂ ಸಿಟ್ಟಿಂಗ್ ಮಾಡ್ತಾ ಇದ್ದಾಗ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಾರೆ. ವಿಧಾನಸಭಾ ಕ್ಷೇತ್ರದ ಶಾಸಕರು ಸಾಮಾನ್ಯವಾಗಿ ಈ ಹಿಂದೆ ಮಾಡ್ಕೊಂಡ್ಬಂದಿರೋದು ಏನು ಅಂತ ಕೇಳಿದ್ರೆ ಅವರಿಗೆ ಬೇಕಾದವರಿಗೆ ಬೇಗ ಬೇಗನೆ ಹಕ್ಕುಪತ್ರ ಕೊಡ್ತಾರೆ, ಡಿನೋಟಿಫೈ ಮಾಡ್ತಾರೆ. ತಹಶೀಲ್ದಾರು ಅಧ್ಯಕ್ಷರು ಸಹಿ ಹಾಕಿದ ಕೂಡಲೇ ತಹಶೀಲ್ದಾರು ಅದನ್ನು ಮಂಜೂರು ಮಾಡ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕು, ಕಾರ್ಕಳ ತಾಲೂಕು, ಉಡುಪಿ ತಾಲೂಕಿನಲ್ಲೂ ಕೂಡ ಯಾವೊಬ್ಬ ಅಧ್ಯಕ್ಷನಿಗೂ ಯಾವೊಬ್ಬ ಅಧಿಕಾರಿಗೂ ಯಾವೊಬ್ಬ ಜನಪ್ರತಿನಿಧಿಗೂ ಬೇಡವಾಗಿ ಹೋದ ಎಷ್ಟೋ ಜನ ನಿರಾಶ್ರಿತರು ಇಲ್ಲಿ ಇದ್ದಾರೆ ಅನ್ನುವಂಥದ್ದು ಈ ಅಂಕಿ ಸಂಖ್ಯೆಯಲ್ಲಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಬಂತು, ಬಿ ಜೆ ಪಿ ಬಂತು, ಎಲ್ಲರೂ ಅಧಿಕಾರ ಮಾಡಿದರು, ರಾಜ್ಯದ ಮುಖ್ಯಮಂತ್ರಿಗಾದಿ ಹಿಡಿದ್ರು, ತಾಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ಜನಪ್ರತಿನಿಧಿಗಳು ಆಯ್ಕೆ ಆಗಿದ್ದಾರೆ. ಹಾಗಾದರೆ ಜನರ ಸ್ಪಂದನೆಗೆ ಸ್ಪಂದಿಸುವವರು ಯಾರು, ಜನರ ಸಮಸ್ಯೆಗೆ ಸ್ಪಂದಿಸುವವರು ಯಾರು, ಇದೊಂದು ಮೂಲಭೂತವಾದ ಪ್ರಶ್ನೆಯನ್ನು ನಾವು ಇವತ್ತು ಏನು 9 ಗಂಟೆಯಿಂದ 10 ಗಂಟೆವರೆಗಿನ ಚರ್ಚೆಯಲ್ಲಿ ನಾವು ಮುಂದುವರಿಸ್ತೇವೆ. ಇದರ ಜೊತೆಗೆ ಏನು ನಾವು ಮುಖ್ಯವಾದ ವಿಚಾರ ಏನಂತ ಕೇಳಿದರೆ 94C ಹಕ್ಕುಪತ್ರ ನೀಡಬೇಕು ಅಂತ ಹೇಳಿ ಮೊನ್ನೆ ಡಿಸೆಂಬರ್ 16ನೇ ತಾರೀಕಿಗೆ ಒಂದು ಇದ್ದಕ್ಕಿದ್ದ ಹಾಗೆ ಒಂದು ಪ್ರತಿಭಟನೆ ಆಗುತ್ತೆ. ವಿಧಾನ ಪರಿಷತ್ ಸದಸ್ಯರಾಗಿದ್ದವರು, ಮುಜರಾಯಿ ಇಲಾಖೆಯ ಸಚಿವರಾಗಿದ್ದ ಈ ಹಿಂದೆ ಸಚಿವರಾಗಿದ್ದವರು, ಪಂಚಾಯತ್ ರಾಜ್ ಅಧಿಕಾರ ವಿಕೇಂದ್ರೀಕರಣಕ್ಕೆ ಸಾಕಷ್ಟು ಹೋರಾಟ ಮಾಡದಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರು ಈ ಪ್ರತಿಭಟನೆಯ ನೇತೃತ್ವ ವಹಿಸ್ತಾರೆ. ಈ ಪ್ರತಿಭಟನೆಯ ನೇತೃತ್ವ ವಹಿಸಲಿಕ್ಕೆ ಮೊದಲು 4 ವರ್ಷಗಳಿಂದ ಎಡಪಕ್ಷಗಳು, ಕಾರ್ಮಿಕ ವರ್ಗಗಳು, ಸಂಘಟನೆಗಳು ನಿವೇಶನ ರೈತರಿಗೆ ಹಕ್ಕುಪತ್ರ ಕೊಡಿ, ನಿವೇಶನ ರೈತರಿಗೆ ಭೂಮಿ ಕೊಡಿ, ನಿವೇಶನ ರೈತರಿಗೆ ಮನೆ ಕೊಡಿ ಅಂತ ಎಲ್ಲ ಪಂಚಾಯತ್ಗಳ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತವೆ. ಆವಾಗ ಯಾವುದೇ ಶಾಸಕರು ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಕೋಟಾ ಶ್ರೀನಿವಾಸ ಪೂಜಾರಿಯವರು ಮಿನಿ ವಿಧಾನಸೌಧ ಎದುರು ಕೂತ ಕೂಡಲೇ ಬೈಂದೂರು ಶಾಸಕರು ಸ್ಪಂದನೆ ಕೊಡ್ತಾರೆ, ಕುಂದಾಪುರ ಶಾಸಕರು ಸ್ಪಂದನೆ ಕೊಡ್ತಾರೆ, ಕೆಲವು ಆಯ್ದ ಮಾಧ್ಯಮಗಳು ಅಥವಾ ಪತ್ರಿಕೆಗಳ ಪತ್ರಕರ್ತರಿಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿಬಿಡ್ತಾರೆ. ಏನು March 31 ಒಳಗೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. 11,000 ಅರ್ಜಿಯಲ್ಲಿ ಚುಜಿಬಿ 1,000 ಅರ್ಜಿಗಳು ವಿಲೇವಾರಿಯಾಗಿದೆ. ಅದು ಕುಂದಾಪುರ ತಾಲೂಕಿನಲ್ಲಿ. ಉಡುಪಿ ತಾಲೂಕು, ಕಾರ್ಕಳ ತಾಲೂಕು ಮತ್ತು ಬೈಂದೂರು ಹೋಬಳಿಗೆ ಹೋಲಿಸಿದರೆ ಇದ್ದದ್ರಲ್ಲೂ ಸ್ವಲ್ಪ ಜಾಸ್ತಿ ಕುಂದಾಪುರವೇ, ಆದರೆ ಅರ್ಜಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗಾದರೆ ನಿಜವಾದ ಜನಪ್ರತಿನಿಧಿಗಳಾಗಿದ್ದವರಿಗೆ, ಕಷ್ಟದಲ್ಲಿರುವಂಥ ಅತ್ಯಂತ ಸಮಾಜದ ಕಡೆಯಲ್ಲಿರುವಂತಹ ವ್ಯಕ್ತಿಗಳಿಗೆ, ಕುಟುಂಬಗಳಿಗೆ, ನಿರಾಶ್ರಿತರಿಗೆ ಸ್ಪಂದನೆ ಮಾಡಬೇಕಾದ್ರೆ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿಯೇ ಬರಬೇಕಿತ್ತ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದೆ ಕಾಡ್ತೇವೆ. ಇದಕ್ಕೆಲ್ಲ ನಾವು ಒಂದು ಉತ್ತರಗಳನ್ನು ಮುಂದಿನ ಏನು ಚರ್ಚೆಗಳಲ್ಲಿ ನಾವು ಹುಡುಕೊಳ್ಳುತ್ತಿದ್ದೇವೆ. ವೀಕ್ಷಕರೇ, ನಮ್ಮ ಚರ್ಚೆಯನ್ನು, ನಮ್ಮ ವಿಚಾರ ಮಂಡನೆಗಳನ್ನು ನಾವು ಮುಂದುವರಿಸ್ತೇವೆ ಒಂದು ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ರೊಪೆ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವೇನು ಇವತ್ತು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದ್ವಿ, 94Cಯ ಸುತ್ತಮುತ್ತ ಕಾರ್ಯಕ್ರಮವನ್ನು ಚರ್ಚೆ ಮಾಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಕಾರ್ಮಿಕ ಮುಖಂಡರಾಗಿರತಕ್ಕಂತಹ ಏನು ನಿವೇಶನ ರೈತರ ಪರವಾಗಿ ಹೋರಾಟ, ಕಳೆದ 4 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಂತಹ ಬಾಲಕೃಷ್ಣ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ ಶೆಟ್ರ. ಏನು ಶೆಟ್ರ, ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ. 94Cಯ ಒಂದು ಸಮಸ್ಯೆಗೆ ಒಳಗಾದಂಥವರ ಸಂಖ್ಯೆ ನಮ್ಮ ಕುಂದಾಪುರ ತಾಲೂಕಿನಲ್ಲಿ 11,000 ಚಿಲ್ಲರೆ ಜನ, ಆಮೇಲೆ ಕಾರ್ಕಳದಲ್ಲಿ ಸುಮಾರು 5,000 ಚಿಲ್ಲರೆ ಜನ.
ಅದಾದ ಮೇಲೆ 6,000 ಚಿಲ್ಲರೆ, ಉಡುಪಿ ತಾಲೂಕಿನಲ್ಲಿ ಸುಮಾರು 3,500 ಜನ. ಹಾಗಾದರೆ ನಮ್ಮ ಜನ ಶೇಕಡಾವಾರು ಬಡತನದಲ್ಲೇ ಇರಬೇಕಾ, ನಿವೇಶನ ಇಲ್ಲದೆ ಹಕ್ಕುಪತ್ರ ಇಲ್ಲದೆ ಬದುಕಬೇಕಾ, ಅಥವಾ ಅದರ ಲಾಭವನ್ನು ಬೇರೆ ರಾಜಕೀಯ ಪಕ್ಷಗಳು ನಿಮ್ಮನ್ನು ಸೇರಿ ರಾಜಕೀಯ ಪಕ್ಷಗಳು ಪಡ್ಕೊಳ್ಳಿಕ್ಕೆ ಈ ಹೋರಾಟಗಳನ್ನ ಮಾಡ್ತಾಯಿದ್ದಾರಾ ಅನ್ನುವಂಥ ಪ್ರಶ್ನೆ ನಮ್ಮ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ನಾನು ಕಾರ್ಮಿಕ ಸಂಘಟನೆ ಜೊತೆಯಲ್ಲಿ ಒಂದು ರಾಜಕೀಯ ಪಕ್ಷದ ಜೊತೆಯನ್ನು ಕೂಡ ಗುರುತಿಸ್ಕೊಂಡಿದ್ದೆ, CPIM ಪಕ್ಷದ ಉಡುಪಿ ಜಿಲ್ಲಾ ಕಾರ್ಯದರ್ಶಿ. ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಮಿಕ ಸಂಘಟನೆಗಳು ಬಹಳ ಕಾಲದಿಂದನೂ ಕೂಡ ಯಾರಿಗೆ ನಿವೇಶನ ಇಲ್ಲ ಅವ್ರಿಗೆ ನಿವೇಶನ ಕೊಡಬೇಕು ಅಂತ ಹೇಳಿದ್ದೀವಿ. ಅದರ ಜೊತೆಯಲ್ಲಿ ಯಾರಿಗೆ ಈಗಾಗಲೇ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರ ಜಮೀನನ್ನು ಅದು ಅದಕ್ಕೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಭಾರಿ ವರ್ಷದಿಂದ ಹೋರಾಟ ಮಾಡ್ತೀವಿ. ತಾವು 4 ವರ್ಷ ಅಂತೇಳಿ ಹೇಳಿದಿರಿ, ಸಾಧಾರಣ 2010-11 ನಾವು ಹೋರಾಟ ಶುರು ಮಾಡಿದ್ವಿ. ನಾನು ಇಲ್ಲಿ ಉಡುಪಿಗೆ ಬರೋ ಮೊದಲೇ ಈ ಹೋರಾಟ ಆರಂಭ ಆಗಿತ್ತು ಅಂತೇಳಿ ಹೇಳಿ, ಕುಂದಾಪುರದಲ್ಲಿ ವೆಂಕಟೇಶ್ ಕೋಣಿ, ರಾಜು ಪಡುಕೋಣೆ ಅವರ ನೇತೃತ್ವದಲ್ಲಿ, ಹಾಗೆ ಉಡುಪಿಯಲ್ಲಿ ಹಿಂದೆ ದೋಗು ಸುವರ್ಣ ಅಂತ ಹೇಳಿದರು ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದೆ. ಸೊ ಆದರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ತಮ್ಮ ಅಂಕಿಅಂಶ ಹೇಳೋದಾಗೆ ಇದು ಕೇವಲ 94 ಸೀದು ಮಾತ್ರ. 94 ಸಿ ಅಂತೇಳಿ ಹೇಳಿದರೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರುವಂಥವರು ಅದು ಮಾತ್ರ 94 ಸಿ. ಅದಲ್ಲದೇ ನಿವೇಶನ ರೈತರು ಯಾರಿದ್ದಾರೆ ಅವರು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸೊ ಅಂತೇಳಿ ಹೇಳಿದರೆ ದೊಡ್ಡ ಸಂಖ್ಯೆಯ ಜನ, ಈ ನೀವು ಹೇಳ್ದಂಗೆ ಸ್ವಾತಂತ್ರ್ಯ ಬಂದ 69 ವರ್ಷದ ನಂತರನೂ ಕೂಡ ಇವತ್ತು ದೊಡ್ಡ ಸಂಖ್ಯೆಯ ಜನ ಇವತ್ತು ಮನೆ ಇಲ್ಲದೇ ನಿವೇಶನ ಇಲ್ಲದೇ ಇದ್ದಾರೆ. ಅದರಲ್ಲಿ ಮತ್ತು ಅವರ ಆದಾಯನೂ ಕೂಡ ಭಾರಿ ಜಾಸ್ತಿ ಏನಿಲ್ಲ, ಆದಾಯ 6,000-8,000 ಮಧ್ಯೆ ಆದಾಯ ಇರ್ತದೆ. ಅಂಥದ್ರಲ್ಲಿ ಎಲ್ರಿಗೂ ಅಲ್ಲ, ಇನ್ನೂ ಕೆಲವು ಕಡಿಮೆ ಆದಾಯ ಇರೋರು ಇದ್ದಾರೆ. ಅಂಥದ್ರಲ್ಲಿ ನಿವೇಶನ ಇಲ್ಲದೇ ಇದ್ದರೆ ಬಾಡಿಗೆ ಮನೆಯಲ್ಲಿದ್ದರೆ ಅವರಿಗೆ ಬಾಡಿಗೆ ಕೊಡಲಿಕ್ಕೇ ದೊಡ್ಡ ಅಮೌಂಟ್ ಹೋಗ್ತದೆ. ಆದ್ದರಿಂದ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕಾಗಲಿ, ಆರೋಗ್ಯ ಸಮಸ್ಯೆ ಬಂದಾಗ ಇದು ಮಾಡಲಿಕ್ಕಾಗಲಿ, ಅಥವಾ ಅವರ ಮನೆಗೆ ವ್ಯವಸ್ಥೆ ಮಾಡಲಿಕ್ಕಾಗಲಿ ಸಾಧ್ಯ ಆಗೋದಿಲ್ಲ. ಅದರಿಂದ ಆ ಬಡತನ ಅಂತೇಳಿ ಹೇಳೋದು ಹಾಗೆ ಮುಂದುವರಿತದೆ ಅಂತೇಳಿ ಹೇಳೋದು. ಆ ಎಲ್ಲ ದೃಷ್ಟಿಯಲ್ಲಿ ನಾವು ಅವರಿಗೆ ನಿವೇಶನ ಕೊಡಬೇಕು, ಹಾಗೂ ಈಗಾಗಲೇ ಮನೆ ಕಟ್ಕೊಂಡಿದ್ದವರಿಗೆ ಅವರ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಇವತ್ತನ್ನು ಭಾಳ ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಈಗ ಬೇರೆ ರಾಜಕೀಯ ಪಕ್ಷಗಳು ಅವರು ಆರಂಭ ಮಾಡಿದ್ದಾರೆ ಕೆಲವರು. ಈಗ 94 ಸಿ ಅದನ್ನು ಇದು ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅವರು ಅದನ್ನು ಮಾಡಿದ್ದಾರೆ, ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ. ಆದರೆ BJPಯವರು ಅದರಲ್ಲಿ ವಿಶೇಷವಾಗಿ ಕೋಟಾ ಶ್ರೀನಿವಾಸ ಪೂಜಾರಿಯವರು ಈಗ ಇತ್ತೀಚೆಗೆ 1 ತಿಂಗಳಿಂದ ಎರಡನೇ ಬಾರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಆ ಪ್ರತಿಭಟನೆಯನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ, ಯಾಕಂದರೆ ಬಡ ಜನರ ಪರವಾಗಿ ಯಾರೆಲ್ಲ ಹೋರಾಟ ಮಾಡ್ತಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಪ್ರಶ್ನೆ ಏನಂದರೆ, ಶ್ರೀನಿವಾಸ ಪೂಜಾರಿಯವರು ಅವರು MLC ಆಗಿ ಸುಮಾರು 6 ವರ್ಷ ಕಳೆದಿದೆ, ಸುಮಾರು 1-2 ವರ್ಷ ಅವರು ಸಚಿವರಾಗಿದ್ದರು, ಅಧಿಕಾರದಲ್ಲಿದ್ದವರು, ಆವಾಗ ಏನು ಮಾಡಲಿಕ್ಕಾಗದೇ ಈಗ ಅವರು ಹೋರಾಟ ಮಾಡ್ತಾ ಇರುವಂಥದ್ದು, ಅದು ಚುನಾವಣೆ ಮುಂದೆ 1-1.5 ವರ್ಷದಲ್ಲಿ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು, ಮತ್ತು ವಿಶೇಷವಾಗಿ ಕುಂದಾಪುರನ ಕೇಂದ್ರ ಮಾಡ್ಕೊಂಡಿದ್ದಾರೆ, ಇದು ಏನಂತೇಳಿ ನಮ್ಗೆ ಗೊತ್ತಾಗಲ್ಲ. ಅವರಿಗೆ ಒಂದು ಅವರು ಲಾಸ್ಟ್ ಟೈಮ್ ಕೋಟತಟ್ಟು ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಹಬ್ಬ ಮಾಡಿದಾಗ ಈ 94 ಸಿ 2015 ಎಂಡು ಡಿಸೆಂಬರು ನವಂಬರ್ ಡಿಸೆಂಬರ್ ಆ ಟೈಮ್ನಲ್ಲಿ ಅವರು ಈ 94 ಸಿಯ ಬಗ್ಗೆ ಚರ್ಚೆ ಮಾಡಿದರು. ಒಂದು ಹಂತದ ಒಂದು ಪ್ರತಿಭಟನೆಯ ಸೂಚನೆಗಳನ್ನು ಕೊಟ್ಟಿದ್ದರು. ಬಟ್ ಅವರು ಈಗ ಪ್ರಶ್ನೆ ಇರೋದು ಏನಂತ ಕೇಳಿದರೆ, ಒಟ್ಟಾರೆಯಾಗಿ ಕಾಂಗ್ರೆಸ್, BJP, CPIM ಇವರೆಲ್ಲರೂ ಕೂಡ 94 ಸಿಯನ್ನು ಒಂದು ಅಸ್ತ್ರವಾಗಿ ಬಳಕೆ ಮಾಡ್ತಾರಾ ಅನ್ನುವಂಥದ್ದು. ಈಗ ನಾವಂತೂ ಅದನ್ನು ಅಸ್ತ್ರವಾಗಿ ಬಳಸ್ಕೊಳ್ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು, ಕಾಂಗ್ರೆಸ್ನವರು ಅವರನ್ನು ಅದನ್ನು ಅನೌನ್ಸ್ ಮಾಡಿದರು, ಅದನ್ನು ನಾವು ಸ್ವಾಗತ ಮಾಡ್ತೀವಿ. BJPಯವರು ಇವತ್ತು ಶ್ರೀನಿವಾಸ ಪೂಜಾರಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾಕಂದರೆ ಇದು ಪಕ್ಷದ ಇದು ಪ್ರಶ್ನೆ ಅಲ್ಲ, ಇದು ಬಡ ಜನರಿಗೆ ಅವರಿಗೆ ನಿವೇಶನ ಅಥವಾ ಮನೆ ಹಕ್ಕುಪತ್ರ ಸಿಗುವಂಥ ಪ್ರಶ್ನೆ. ಆದ್ದರಿಂದ ನಾವಿದು ರಾಜಕೀಯ ಲಾಭಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇಲ್ಲ, ಜನರಿಗೆ ಅದು ಸಿಗಬೇಕು ಅನ್ನುವಂಥ ಉದ್ದೇಶದಿಂದ. ಆದರೆ ತಮ್ಮ ವಿರುದ್ಧವೂ ಒಂದು ಆರೋಪ ಇದೆ, ನೀವು ನಿವೇಶನ ರೈತರ ಬಗ್ಗೆ ಹೋರಾಟ ಮಾಡುವಂಥ ವಿಚಾರದಲ್ಲಿ ಅವರ ಜೊತೆ ಹಣ ತಗೊಳ್ತೀರಿ, ಫಂಡ್ ರೈಸ್ ಮಾಡ್ತೀರಿ, ನಿಮ್ಮ ಪಾರ್ಟಿ ಫಂಡಿಗೆ ಅದನ್ನು ಯೂಸ್ ಮಾಡ್ತೀರಿ, ಸುಮ್ಮನೆ ಜನರನ್ನು ಒಂದು ಕುರಿ ಮಾಡುವಂಥ ಒಂದು ಹುನ್ನಾರ ಇದೆ ಅನ್ನುವಂಥದ್ದು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು BJP ಎರಡು ಕಡೆಯಿಂದ ಇದೆ. ಹೇಳ್ತಾರೆ ಗೋಪಾಲ್ ಪೂಜಾರಿ ಅವರು ಹೇಳಿದ್ದಾರೆ, ಇಲ್ಲಿ ಪ್ರಮೋದ್ ಮಧುರಾಜ್ ಅವರು ಹೇಳ್ತಾರೆ, ಹಣ ತಗೊಳ್ತಾರೆ. ಹಿಂದೆ VS ಆಚಾರ್ಯ ಇರುವಾಗ ಪಾಪ ಅವರು ಒಳ್ಳೆ ಮನುಷ್ಯರು ಅಂತೇಳಿ ಉಡುಪಿಯವರೆಲ್ಲ ಹೇಳ್ತಾರೆ, ಅವರು ಕೂಡ ನಮ್ಮ ಬಗ್ಗೆ ಹೇಳಿದರು. ರಘುಪತಿ ಭಟ್ರಂತೂ ದೊಡ್ಡ ರಾದಾಂತನೇ ಮಾಡಿದರು,
ಅವರು ಈವನ್ ಪೊಲೀಸ್ ನಾವು ಈ ಅಪ್ಲಿಕೇಶನ್ನ ನಮ್ಮ ಕಚೇರಿಯಲ್ಲಿ ರಿಸೀವ್ ಮಾಡುವಾಗ ದೋಗು ಸುವರ್ಣ ಅಂತೇಳಿ ನಮ್ಮ ಮುಖಂಡರಿದ್ದರು, ಈಗ ತೀರ್ಕೊಂಡಿದ್ದಾರೆ ಪಾಪ, ಅವರು ಅದನ್ನು ರಿಸೀವ್ ಮಾಡುವಾಗ ಪೊಲೀಸ್ನವರೇ ಆಫೀಸಿಗೆಲ್ಲ ಬಂದು ಇದೇನು ಹಣ ತಗೊಳ್ತಾ ಇದ್ದೀರಿ ನೀವಂತ. ನಾವು ಹಣ ತಗೊಳ್ಳೋದು ಖರ್ಚುಗಳಿಗೆ, ಅಪ್ಲಿಕೇಶನಿಗೆ ಖರ್ಚು ಇರ್ತದೆ, ಅದನ್ನು ಪ್ರೊಸೆಸ್ ಮಾಡುವಂಥ ಖರ್ಚು ಇರ್ತದೆ, ಬೇರೆ ಬೇರೆ ಅದಕ್ಕೆ ಕೆಲಸ ಮಾಡುವಂಥವರಿಗೆ ಅವ್ರಿಗೇನಾದರೂ ಕೊಡಬೇಕು ನಾವು. ಅಂಥ ಖರ್ಚುಗಳಿಗೆ ಹಣ ತಗೊಳ್ತೀವಿ ಹೊರತು ಹೊರತು ಲಕ್ಷಗಟ್ಟಲೆ ತಗೊಂಡು ನಾವೇನು ಯಾರು ಕೂಡ ಒಂದು ಮನೆ ಕಟ್ಟಲಿಕ್ಕೋಸ್ಕರ ಆಗಲಿ, ಈಗ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಆದ ಕೂಡಲೇ ಒಂದು ಮನೆ ಕಟ್ಟಿಸ್ಬಿಡ್ತಾರೆ. ನಾವು ಅಂಥ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ. ಆದ್ದರಿಂದ ನಾವೇನಾದರೂ ವರ್ಷಕ್ಕೆ 50 ರೂಪಾಯಿ ಸಂಗ್ರಹ ಮಾಡಿದರೆ ಅದು ಸದಸ್ಯತ್ವ ರಸಿ ಅಂತೇಳಿ ಹೇಳಿ ಸಂಗ್ರಹ ಮಾಡ್ತೀವಿ ಅಷ್ಟೇ ಹೊರತು ಹಣಕ್ಕೋಸ್ಕರವಾಗಿ ನಾವು ಅದನ್ನು ಮಾಡ್ತಾ ಇರುವಂಥದ್ದಲ್ಲ. ಜನರಿಗೆ ಸಿಗಬೇಕು ಅಂತೇಳಿ ಹೇಳುವಂಥ ಉದ್ದೇಶದಿಂದ, ಜನರಿಗೆ ಅವ್ರಿಗೆ ಭೂಮಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದು. ಮತ್ತು ನಾವು ಎಲ್ಲೆಲ್ಲಿ ಅಧಿಕಾರದಲ್ಲಿ ಇದ್ದೀವಿ ಅಲ್ಲೆಲ್ಲ ಭೂಮಿ ಕೊಟ್ಟಿದ್ದೀವಿ, ಹಣ ಮಾಡಲಿಕ್ಕೋಸ್ಕರ ಭೂಮಿ ಕೊಟ್ಟಿದ್ದಲ್ಲ. ಅಲ್ಲಿ ಅಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಭೂಮಿ ಕೊಟ್ಟಿದ್ದೀವಿ. ಕೇರಳದಲ್ಲಿ ಭೂಮಿ ಕೊಟ್ಟಿದೆ. ಈಗ 94C ಇಲ್ಲಿ ಯಾಕೆ ಇಂಪ್ಲಿಮೆಂಟೇಷನ್ ಈಗ ಸಮಸ್ಯೆ ಆಗ್ತಾಯಿದೆ ಅಂತ ಕರ್ನಾಟಕದಲ್ಲಿ, ಅದು ನಮ್ಮ ಕರಾವಳಿ ಭಾಗದಲ್ಲಿ ಏನು ಸಮಸ್ಯೆ? ಅದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ಅವರೇನು ಒಂದು ಜಾರಿ ಮಾಡಿದರು, 94C ಕೊಡಬೇಕು ಅಂತೇಳಿ ಹೇಳಿ ಜಾರಿ ಮಾಡಿದರು. ಆದರೆ ಕೊಡಬೇಕು ಅಂತೇಳಿ ಆದರೆ ಹಲವಾರು ಕಾನೂನು ತೊಂದರೆಗಳಿದ್ದಾವೆ. ಉದಾಹರಣೆಗೆ ಗೋಮಾಳ ಜಾಗ ಇದೆ. ಗೋಮಾಳ ಜಾಗ ಏನು, ಒಂದು ಊರಿನಲ್ಲಿ 100 ಗೋವುಗಳಿದ್ದರೆ 30 ಎಕರೆ ಜಮೀನು ಕಾದಿರಿಸಬೇಕು ಅಂತೇಳಿ ಹೇಳಿ ಕಂದಾಯ ಕಾಯ್ದೆಯಲ್ಲಿ ಇದೆ ಅಂತೇಳಿ ಹೇಳಿದರೆ 3 ಗೋವಿಗೆ 1 ಎಕರೆ ಜಮೀನನ್ನು ಕಾಯ್ದಿರಿಸ. ಗೋಮಾಳದ ವಿಚಾರ ಬಂದಾಗ December 4, 2014 ಪ್ರಕಟಗೊಂಡ ಕರ್ನಾಟಕ ರಾಜ್ಯಪತ್ರದಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಭತ್ತ ಹೋಬಳಿಯ ಪಾಂಡವಪುರ ಅಡಕನಹಳ್ಳಿಯ ಇನಾಮು ಗ್ರಾಮದ ಗೋಮಾಳದಲ್ಲಿ ಸರ್ವೆ ನಂಬರ್ 371, 55 ಎಕರೆ 16 ಗುಂಟೆ ಸರ್ಕಾರಿ ಜಮೀನನ್ನು ಏಷ್ಯನ್ ಪೇಂಟ್ ಇವರಿಗೆ ಕಾರ್ಖಾನೆ ನಿರ್ಮಿಸಲು ಸರ್ಕಾರದ ಆದೇಶ RD 57 LGM 2014 October ಒಂದು ಮಂಜೂರಾತಿ ಮಾಡಲಾಗಿದೆ. ಹಾಗಾದರೆ ಒಬ್ಬ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಏಷ್ಯನ್ ಪೇಂಟ್ ಕಂಪನಿಯವರಿಗೆ 2014 55 ಎಕರೆ ಕೊಡ್ತಾರೆ. ಹಾಗಾದರೆ ಒಂದು 9 ಸೆನ್ಸ್ ಜಾಗ ಇಲ್ಲಿ ಏನು ಮನೆ ಕಟ್ಟಿಕೊಂಡು ಕೂತವನಿಗೆ, ಅನಾದಿ ಕಾಲದಿಂದ ಕೂತವನಿಗೆ ಕೊಡಲಿಕ್ಕೆ ಏನು ಸಮಸ್ಯೆ ಅಂತ ಕೇಳೋದು. ಭಾರಿ ಒಳ್ಳೆ ಪಾಯಿಂಟನ್ನು ನೀವು ರೈಸ್ ಮಾಡಿದಿರಿ. ಈಗ ಗೋಮಾಳ ಜಮೀನನ್ನು 55 ಎಕರೆ ಜಮೀನನ್ನು ಒಂದು ಏಷ್ಯನ್ ಪೇಂಟ್ಸಿಗೆ ಕೊಟ್ಟಿದ್ದಾರೆ ಸರ್ಕಾರ ಅನ್ನುವಂಥದ್ದು ನಿಜವಾಗ್ಲೂ ನಾಚಿಕೆಗೇಡಿನ ವಿಷಯ. ಯಾಕಂದರೆ ಇವತ್ತು 94C ಹಕ್ಕುಪತ್ರ ಕೇಳಿದವರಿಗೆ ಗೋಮಾಳದಲ್ಲಿ ನೀವು ಇದ್ದೀರಿ ಅದರಿಂದ ಹಕ್ಕುಪತ್ರ ಕೊಡೋದು ಕಷ್ಟ ಆಗ್ತದೆ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ತಿರಸ್ಕೃತ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೇಳೋದೇನಂತೇಳಿ ಹೇಳಿದರೆ ಗೋಮಾಳ ಇದಕ್ಕೆ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತಂದು ಗೋಮಾಳದ ಜಾಗನೂ ಕೂಡ, ಯಾಕಂದರೆ ಇವತ್ತು ಗೋವುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಅವರಿಗೆ ಜನರಿಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ನಮ್ಮ ನಿಲುವು ಏನಂತೇಳಿ ಜನರಿಗೆ ಅದನ್ನು ಸಾಕುವಂಥದ್ದು ಕಷ್ಟ ಆಗ್ತಾಯಿದೆ. ಹಾಲು ಮಾರಾಟ ಮಾಡಿ ಅವ್ರಿಗೆ ಸಾಕಷ್ಟು ಆದಾಯ ಬರ್ತಾ ಇಲ್ಲ, ಆದ್ದರಿಂದ ಅದನ್ನು ಸಾಕಾಣಿಕೆ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಈ ಗೋಮಾಳ ಜಾಗದಲ್ಲಿ ಎಲ್ಲೆಲ್ಲಿ ಮನುಷ್ಯರು ಇದು ಮನೆ ಕಟ್ಕೊಂಡಿದ್ದಾರೆ ಅಂಥ ಜಾಗವನ್ನು ಅದನ್ನು ಅವರಿಗೆ ಸಕ್ರಮ ಮಾಡಿ ಕೊಡಬೇಕು, ಹಕ್ಕುಪತ್ರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಕಾರ್ಖಾನೆಗಳಿಗೆ ಎಕರೆಗಟ್ಟಲೆ ಜಮೀನು ಕೊಡೋದಲ್ಲ, ಸಾಮಾನ್ಯ ಜನಕ್ಕೆ ಜಮೀನು ಕೊಡಬೇಕು ಅಂತೇಳಿ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಪಕ್ಷ ಏನು ಮಾತಾಡ್ತಾ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡಿದೆಯಲ್ಲ. ಉದಾಹರಣೆಗೆ ಕುಂದಾಪುರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರು ಕುಂದಾಪುರವನ್ನು ಟಾರ್ಗೆಟ್ ಮಾಡಿ ಅತ್ಯಂತ ಹೆಚ್ಚು ಅರ್ಜಿಗಳಿದೆ ಅಂತೇಳಿ ಏನು ಪ್ರತಿಭಟನೆ ಮಾಡ್ತಾರೆ. ಗೋಪಾಲ ಪೂಜಾರಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅವರಿಗೆ ಬೇಕಾದ ಪತ್ರಕರ್ತರನ್ನು ಕರೆದು ಪ್ರೆಸ್ ನೋಟ್ ಮಾಡಿ ಕೊಡ್ತಾರೆ. ಹಾಗಾದರೆ ಅಲ್ಲಿಗೆ ಮುಗಿತು ಅವ್ರದ್ದು ಕೆಲಸ, ಅದಕ್ಕೆ 31ರ ಗಡುವು ವಿಧಿಸ್ತಾರೆ. 30-40 ವರ್ಷಗಳ ಹಿಂದಿನ ಒಂದು ಏನು ಪ್ರಕರಣಗಳಿದೆ ಆ ಪ್ರಕರಣಗಳಿಗೆ 3 ತಿಂಗಳ ಗಡುವಿನ ಒಳಗೆ ಅದು ಇತ್ಯರ್ಥ ಮಾಡಲಿಕ್ಕೆ ಆಗ್ತದೆಯೇ ಅಂತ ಹೇಳಿದರೆ ಶ್ರೀನಿವಾಸ ಪೂಜಾರಿಗೆ ಕೌಂಟ್ರ್ ಮಾಡ್ತಾರೆ. ಇನ್ನೊಂದು ಪ್ರಶ್ನೆ, ನೀವು ಬರಲಿಕ್ಕೆ ಮೊದಲು ನಾನು ರೈಸ್ ಮಾಡಿದೆ, ನೀವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ರೆ ನಿಮಗೆ ಯಾವುದೇ ರಾಜಕೀಯ ಪಕ್ಷಗಳು ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರ್ಕಾರ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಹಾಗಾದರೆ ಕೋಟ ಶ್ರೀನಿವಾಸ ಪೂಜಾರು ಪ್ರತಿಭಟನೆ ಬಂದು ಕೂರ್ತಾರೆ ಅಂದ ಕೂಡಲೇ ಒಂದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಇರ್ತಾರೆ, ಇದು ಏನು ಏನು ಬಾಲಕೃಷ್ಣ? ಈಗ ಗೋಪಾಲ್ ಪೂಜಾರಿ ಅವರು ಸುಮ್ಮನೆ ಕೂರಲಿಲ್ಲ, ಅವರು ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರಾಗಿ ಅವರಿಗೆ ಬೇಕಾದವರಿಗೆ ಜಾಗ ಮಂಜೂರು ಮಾಡಿದ್ದಾರೆ. ಈಗ ಒಂದು ಕೇಸ್ ಏನು ಲೋಕಾಯುಕ್ತದಲ್ಲಿದೆ, ಆ ಸಂದರ್ಭದಲ್ಲಿ ನಾವು ಗೋಪಾಲ್ ಪೂಜಾರಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕೇಳಿದ್ದೀವಿ. ಈಗ ಪ್ರಶ್ನೆ ಏನಂತೇಳಿ ಹೇಳಿದರೆ, ಈಗ ಅವರು ಪ್ರತಿಭಟನೆ ಮಾಡಿದ ಕೂಡಲೇ ಇವರು ಎಚ್ಚೆತ್ತುಕೊಳ್ಳೋದಲ್ಲ, ಇವರೇ ಅದನ್ನು ಮುತುವರ್ಜಿ ವಹಿಸ್ಕೊಂಡು ಮಾಡಬೇಕಾಗಿತ್ತು. ಇವರು ಸರ್ಕಾರದಲ್ಲಿರುವವರು,
ಮುತುವರ್ಜಿ ವಹಿಸ್ಕೊಂಡು ಮಾಡಬೇಕಾಗಿತ್ತು. ಅದನ್ನು ಮಾಡದೇನೆ ಈಗ ಅದನ್ನು ಪ್ರತಿಭಟನೆ ಮಾಡಿ 31 ಮಾರ್ಚ್ ಒಳಗೆ ಈಗ ಅವರು ಸೊ ಅನೌನ್ಸ್ ಮಾಡಿ ಸಾಧಾರಣ 2.5 ವರ್ಷ ಆಯಿತು. 94 ಸಿ ಅರ್ಜಿನ ರಿಸ್ಯೂಮ್ ಮಾಡಲಿಕ್ಕೆ ಸಿ ಇಷ್ಟರವರೆಗೆ ಕೊಡಲಿಕ್ಕೆ ಆಗದೆ ಇದ್ದವರು ನೀವು ಬಹುಶಃ ಈಗ ಟಿ ವಿನಲ್ಲಿ ಹೇಳಿದಿರಿ 11,819 ಅರ್ಜಿಗಳಲ್ಲಿ ಕುಂದಾಪುರದಲ್ಲಿ ಬರೀ 332 ಹಕ್ಕುಪತ್ರ ಮಾತ್ರ ಕೊಟ್ಟಿದ್ದಾರೆ ಅಂತೇಳಿ ನೀವು ಇವಾಗ ಹೇಳಿದ್ದೀನಿ, ನಾನು ಕೇಳಿಸ್ಕೊಂಡೆ ಅದನ್ನು. ಸೊ ಇಷ್ಟರವರೆಗೆ ಬರೀ ಅಷ್ಟು ಕಡಿಮೆ ಕೊಟ್ಟವ್ರು 31ನೇ ತಾರೀಕಿನೊಳಗೆ ಪೂರ್ತಿ ಕೊಡೋದು ಹೇಗೆ ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅಷ್ಟೇ ಸುಳ್ಳು ಹೇಳ್ತಾ ಇದ್ದಾರೆ. ರಾಜಕೀಯದಿಂದಾಗಿ ಅವರು BJP ಪ್ರತಿಭಟನೆ ಮಾಡ್ತಾ ಇರೋದ್ರಿಂದಾಗಿ ಇವರು ನಾವು 31ರೊಳಗೆ ಕೊಡ್ತೀವಿ ಅಂತೇಳಿ ಹೇಳಿ ಕೊಟ್ಟರೆ ಒಳ್ಳೇದು, ನಾವು ಹೇಳೋದು ಕೊಡಬೇಕು ಅಂತ. ಆದರೆ ಅದನ್ನು ಸಾಧ್ಯ ಇಲ್ಲ ಅಂತೇಳಿ ಹೇಳುವಂತ ಕೌಂಟರ್ ಆಗಿ ನಾನು ಇನ್ನೊಂದು ಪ್ರಸ್ತಾಪ ಮಾಡ್ತೇನೆ. ಇಲ್ಲೊಂದು ಬೇಳೂರು ಗ್ರಾಮದಲ್ಲಿ ಒಂದು ಸರ್ವೆ ನಂಬರ ಅಕ್ರಮ ಸಕ್ರಮ ಕಡತ NCR 24/824 /0499 ಇಲ್ಲಿ ಒಂದು ತಾತ್ಕಾಲಿಕ ಮಂಜೂರಿ ಅಕ್ರಮ ಸಕ್ರಮ ಸಮಿತಿಯಿಂದ ಆಗ್ತದೆ. ಈ ಹಿಂದೆ 8 ಎಕರೆಗಿಂತ ಮಿಕ್ಕಿ ಭೂಮಿ ಹೊಂದಿದ್ದಾಗಿ ದಾಖಲೆಗಳು ಹೇಳ್ತವೆ, 8 ಎಕರೆಗಿಂತ ಜಾಸ್ತಿ ಭೂಮಿ ಇದೆ. ಹಾಗಾಗಿ ಅವರಿಗೆ ಇದರ ಜೊತೆಗೆ ಏನು ಹೇಳ್ತದೆ ಅಂತ ಕೇಳಿದ್ರೆ 14/2016 ಮಂಜೂರಾತಿ ಮಾಡಲಾಗಿದೆ. ನೋಡಿ, ನಾನು ಕೇಳ್ತಿರೋದು ಕಾನೂನಿನಲ್ಲಿ ಅವಕಾಶ ಇದೆ ಅನ್ನೋದನ್ನು ಮಾಡೋದು ಬಿಟ್ಟು ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರೋದನ್ನು ಮಾಡೋದನ್ನು ಪ್ರಶ್ನೆ ಮಾಡುವವರು ಯಾರು ಸ್ವಾಮಿ? ಅದಕ್ಕೆ ಈಗ ನೋಡಿ, ಭಾರಿ ಒಳ್ಳೆ ಪಾಯಿಂಟ್ ಹೇಳಿದ್ರಿ. 8 ಎಕರೆ ಆಲ್ರೆಡಿ ಜಮೀನು ಇರುವವರಿಗೆ ಇನ್ನೊಂದಿಷ್ಟು ಜಮೀನನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಆದರೆ ಇವತ್ತು ಜಮೀನು ಇಲ್ಲದೆ ಇರುವವರಿಗೆ ಇದು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಸ್ಕೊಂಡಿರೋರಿಗೆ ಅವ್ರಿಗೆ ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತೇಳಿ ಹೇಳಿದರೆ ಇದೆಂಥ ರಾಜಕಾರಣಿಗಳು ಅಂತ. ಅಂದರೆ ಇವರು ನಿಜವಾಗ್ಲೂ ಜನರ ಪರವಾಗಿ ಆಲೋಚನೆ ಮಾಡುವ ರಾಜಕಾರಣಿಗಳಲ್ಲ, ಬದಲಾಗಿ ಆ ಇಲೆಕ್ಷನ್ನಲ್ಲಿ ಹೇಗೋ ಗೆದ್ದು ಬಂದು ಮತ್ತು ಯಾವುದ್ರದ್ದು ಅಧ್ಯಕ್ಷರಾಗಬೇಕು ಮಿನಿಸ್ಟರ್ ಆಗಬೇಕು ಆ ರೀತಿಯ ಒಂದು ಆಲೋಚನೆ ಇಟ್ಕೊಂಡು ಅಷ್ಟೇ ಇವರು ರಾಜಕಾರಣಿಗಳಾಗ್ತಾರೆ ಅಷ್ಟೇ ಹೊರತು ಇವರು ನಿಜವಾಗ್ಲೂ ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಅಭ್ಯಾಸನ ಅದು ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ವಿಶೇಷವಾಗಿ ಮೂಲಭೂತ ಸೌಕರ್ಯ ಕೆಲವು ಅಲ್ಲಿ ಇಲ್ಲಿ ಕೆಲವೊಂದು ಕೊಡಿಸ್ಬೋದು, ಅದು ಬೇರೆ ವಿಷಯ. ಆದರೆ ಈಗ ನಿವೇಶನ ಅಂತೇಳಿದ್ದು, ಮನೆ ಅಂತೇಳಿ ಹೇಳುವಂಥದ್ದು, ಆರೋಗ್ಯ ಸಮಸ್ಯೆ ಅಂತ ಹೇಳುವಂಥದ್ದು, ಶಿಕ್ಷಣ ಅಂತೇಳಿ ಹೇಳುವಂಥದ್ದು, ಇದು ಮೂಲಭೂತ ಸಮಸ್ಯೆ. ಅದು ಅದರ ಬಗ್ಗೆ ಈ ಸರ್ಕಾರಗಳು ಗಮನ ಕೊಡಬೇಕು, ಜನಪ್ರತಿನಿಧಿಗಳು ಗಮನ ಕೊಡಬೇಕು. ಆದರೆ ಇಷ್ಟರವರೆಗೆ ಜನ ಗಮನ ಕೊಟ್ಟು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾವೀಗ ನಮ್ಮ ಹೋರಾಟವನ್ನು 3ನೇ ಹಂತಕ್ಕೆ ತೊಗೊಂಡು ಹೋಗುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಮನೆ ಎದುರುಗಡೆ ಧರಣಿ ಕೂತ್ಕೊಳ್ಬೇಕು ಅನ್ನುವ ನಿರ್ಧಾರ ಮಾಡಿ. ಈಗ ನೀವೀಗ ಹೋರಾಟ ಮಾಡ್ತಾ ಇದ್ದೀರಿ, ಹೋರಾಟಕ್ಕೆ ನಿಮಗೆ ದಿನೇ ದಿನೇ ನಿಮಗೆ ಸಪೋರ್ಟರ್ಸ್ ಏನು ಫಲಾನುಭವಿಗಳು ಜಾಸ್ತಿ ಆಗ್ತಾ ಇದ್ದಾರೆ ನಿಮ್ಮ ಜೊತೆಗೆ ಬರುವವರು, ನಿಮ್ಮ ಹೋರಾಟದ ಜೊತೆಗೆ ಬರುವವರು ಬಹುಶಃ ಇದೆಲ್ಲೋ ಬೇರೆಯವರಿಗೆ ಇರಿಸು ಮುರುಸಾಗಿ ಅವರಿಗೆ ಇಮೇಜನ್ನು ತಾವು ತಗೊಳ್ಬೇಕು ಅಂತ ಇರ್ಬೋದು ಅದು ಅದು ಕೂಡ ಒಂದು ಕಾರಣ ಖಂಡಿತ ಇದ್ದೇ ಇರ್ತದೆ. ಯಾಕಂದರೆ ನಮಗೆ ಈಗ ಅವರಿಗೆ ಮೊದಲೇ ಅಂದ್ಕೊಂಡಿದ್ರು BJP ಮತ್ತು ಕಾಂಗ್ರೆಸ್ನವರು ದೊಡ್ಡ ಅಪಪ್ರಚಾರ ನಮ್ಮ ವಿರುದ್ಧ ಮಾಡಿದರು. ಯಾವುದು ಒಂದು ಹಣ ತಗೊಳ್ತಾರೆ ಅಂತೇಳಿ ಮಾತ್ರ ಅಲ್ಲ, ಭೂಮಿ ಎಲ್ಲಿದೆ, ಭೂಮಿ ಕೊಡಲಿಕ್ಕೆ ಎಲ್ಲಿದೆ, ಆದ್ದರಿಂದ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದರು. ನಾವು ಹೇಳಿದ್ವಿ ಭೂಮಿ ಹುಡುಕಿದ್ರೆ ಸಿಗ್ತದೆ, ಈಗ ನೀವು ಬೇಳೂರು ಗ್ರಾಮದ್ದು ಹೇಳಿದಿರಿ, ಇನ್ನು ಅಲ್ಲಿ ಕಾಲ್ತೋಡ್ನಲ್ಲಿ ಮೊನ್ನೆ 24 ಎಕರೆ ಜಮೀನು ಸ್ಯಾಂಕ್ಷನ್ ಮಾಡಿದ್ದು ಅಂದರೆ ಹುಡುಕಿದರೆ ಭೂಮಿ ಸಿಗುತ್ತೆ. ಆದರೆ ಇವತ್ತೇನಾಗಿದೆ, ಭೂಮಿ ಉಳ್ಳವರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ನಿಜವಾಗಿ ಅಗತ್ಯ ಇದ್ದವರಿಗೆ ಭೂಮಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈಗ ಈಗ ಇದರ ಮಧ್ಯದಲ್ಲಿ ಒಂದು ಇನ್ನೊಂದು ನಿಮಗೆ ಕ್ಲಾಸ್ ಹೇಳ್ತೇನೆ. ಏನು 94C ಮತ್ತು CCಯಲ್ಲಿ ಈಗ ಮೊದಲು 9 ಸೆನ್ಸ್ ಗರಿಷ್ಠ 9 ಸೆನ್ಸ್ ಮಿತಿ ಇತ್ತು, 5 ಸೆನ್ಸ್ ಇದ್ದದನ್ನು 9 ಸೆನ್ಸಿಗೆ ಮಾಡಿದರು. ಆದರೆ ಅದಕ್ಕೆ ಅಮೌಂಟನ್ನು ಅವರು ಸಿಕ್ಕಾಪಟ್ಟೆ ಹೈ ಅಮೌಂಟನ್ನು ಇಟ್ಟಿದ್ದಾರೆ. ಅದಾದ ಮೇಲೆ ಒಂದು ಏನೋ ಒಂದು ಹೋರಾಟಕ್ಕೆ ನಾವು ಕೂಡ ಅದನ್ನು ವರದಿ ಮಾಡಿದ್ವಿ. ಇದರ ಜೊತೆಗೆ ಅದರ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳಿದರೆ, ಈಗ ಅಕ್ರಮ ಸಕ್ರಮದಲ್ಲಿ ಕುಮ್ಕಿ ಭೂಮಿಯನ್ನು ತನ್ನ ಸ್ವಾಧೀನ ಮಾಡಲಿಕ್ಕೆ ದರಖಾಸ್ತು ಮಾಡಿಕೊಳ್ಳಲಿಕ್ಕೆ ಎಕರೆಗೆ 1,000 ಕೊಡ್ತೇವೆ ನಾವು. ಆದರೆ ಇಲ್ಲಿ ಒಂದು ಸೆನ್ಸ್ ಲೆಕ್ಕದಲ್ಲಿ 5,000, 10,000, 12,000 ಕೊಡ್ತೇವೆ. ಸರಿಯಾ? ಅದರ ಬಗ್ಗೆ ನಾವು ಚರ್ಚೆ ಮುಂದುವರಿಸೋಣ. ಅದಕ್ಕಿಂತ ಮೊದಲು ವೀಕ್ಷಕರೇ, ನಾವೊಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್. ಪ್ರಾಯೋಜಕರು
Shiddas, the ultimate home shopper. GL Trade Center, Puttur, City Arcade, Bendurwell, Mangalore and Himalaya Prestige, Udupi Manipal Main Road, Udupi. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಏನು ನಮ್ಮ ಚರ್ಚೆ ನಾವು ಮುಂದುವರಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಇನ್ನೊಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಹೋರಾಟಗಳನ್ನು ಮಾಡಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಾಗಿ ತಮ್ಮಿಂದಾದಷ್ಟು ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂತಹ RTI ಕಾರ್ಯಕರ್ತರು ಕೂಡ ಹೌದು, ಶರಶ್ಚಂದ್ರ ಹೆಗಡೆ ಅವರಿಗೆ ನಾವು ಈಗ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇವೆ. ನಮಸ್ಕಾರ. ಏನು ನಾವು ಇವತ್ತಿನ ಚರ್ಚೆಯಲ್ಲಿ ಮಾತಾಡ್ತಾ ಇದ್ವಿ ಶರಶ್ಚಂದ್ರ ಹೆಗಡೆಯವರೇ, 94C ಅನ್ನುವಂಥದ್ದು ಒಂದು ಇತ್ತೀಚಿನ ಕೆಲವು ದಿನಗಳಿಂದ ದೊಡ್ಡ ಒಂದು ಇಶ್ಯೂ ಆಗಿ ಕಾಡ್ತಾ ಇದೆ. ಅಂದರೆ ಅದಕ್ಕೆ ಇಶ್ಯೂ ಬೇಸ್ ಅದು ಮೊದಲು ಇತ್ತು, ಬಟ್ ಅದಕ್ಕೆ ಒಂದು ರೂಪ ಈಗ ರಾಜಕೀಯ ಬಣ್ಣಗಳು ಪಡ್ಕೊಂಡು ಒಂದು ಒಂದು ಹೋರಾಟದ ರೂಪ ಗಟ್ಟಿತನವನ್ನು ತೋರಿಸ್ತಿದೆ ಅಂತ ಜನರಿಗೆ ಕಾಣ್ತಾ ಇದೆ. ಆದ್ರೆ ಹೋರಾಟ ಮೊದಲು ಇತ್ತು ನೋಡಿ. ಈಗ ಒಂದು ನಿಮಿಷ ಇದಕ್ಕೆ ನಾನು ಕರೆ ಬರ್ತಾ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಾವ್ ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಮಾತಾಡ್ತಾ ಇದ್ರಿ? ಕಾಪುವಿನಿಂದ ಪೀರ್ ಮೊಹಮ್ಮದ್. ನಮಸ್ಕಾರ ಪೀರ್ ಮೊಹಮ್ಮದ್. ನಮಸ್ಕಾರ. ಇದು 94C ಗಲಾಟೆ. ನಾನು ಸಾಧಾರಣ ಒಂದು 4-5 ವರ್ಷದಿಂದ ಇಲ್ಲಿ. ಏನಾಗ್ತದೆ ಗೊತ್ತಾ, ಈ 94C ಇದಕ್ಕೆ ನಿಮ್ಗೆ ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳಿ ಮೀಟಿಂಗ್ ಗಳಿಗೆ ಚುನಾವಣೆ ಸಮಯದಲ್ಲಿ ಜನ ಒತ್ತು ಮಾಡೋ ಒಂದು ಕಾರ್ಯಕ್ರಮ ಆಗಿತ್ತು. MLA ಬರ್ತಾರೆ, ನಿಮ್ಗೆ RTC ಅದೆಲ್ಲ ಕೊಡ್ತಾರೆ, ಹಕ್ಕುಪತ್ರ ಕೊಡ್ತಾರೆ, ಬನ್ನಿ ಅಂತೇಳಿ ಒಂದು 100-250 ಜನ ಒಟ್ಟು ಮಾಡುದು. ಆಗುದೇನಿಲ್ಲ, ಅಲ್ಲಿ ಯಾವ MLA ಆಗ್ಲಿ ಯಾರು ಸುದ್ದಿಯೇ ಮಾತಾಡುದಿಲ್ಲ. ಇದಕ್ಕಿಂತ ನನ್ನ ಈಗಿನ ಒಂದು ಈ ವಿಚಾರ ಇದೆಲ್ಲ ನೋಡಿದ ಕೂಡಲೇ, ಈ ರಾಜಕೀಯದವರನ್ನ ನಾವು ಒಂದು ರಾಜಕೀಯ ಅಸ್ತ್ರ ಉಪಯೋಗಿಸಿದ್ರೆ ಏನು? ಯಾಕಂತೇಳಿದ್ರೆ ಗೋಪಾಲ್ ಪೂಜಾರಿ ಅವರು ಮಾರ್ಚಿನವರೆಗೆ ನಾನು ಎಲ್ಲಾ ಕೊಡ್ತೇನೆ ಅಂತ ಹೇಳಿ ಏನೋ ಯಾರ್ದು ಮಾಯಾಮಂತ್ರ ಮಾಡಿ ಮೇಲಿಂದ ಹಾಕ್ತಾರಂತ ಗೊತ್ತಿಲ್ಲ. ನಿಜವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಆವಾಗ ನಾವು ಹೇಳ್ಬೇಕು, ಈ ಮಾರ್ಚ್ ಬೇಡ, ಬರುವ ಮಾರ್ಚಿನ ಹೊರಗೆ 11,000 ಅಪ್ಲಿಕೇಶನ್ ಇದ್ದಲ್ಲಿ 10,000 ಅಪ್ಲಿಕೇಶನ್ ನೀವು ಕೊಟ್ರೆ ಮಾತ್ರ ಈ ಇದ್ರಲ್ಲಿ ಹಕ್ಕುಪತ್ರದ ನಿವಾಸಿಗಳು ಯಾರಿದ್ದಾರೆ ಅವರು ನಾವು ನೆಕ್ಸ್ಟ್ ಚುನಾವಣೆಯಲ್ಲಿ ಎಲೆಕ್ಷನ್ ಹಾಕುದೇ ಇಲ್ಲ, ಸತ್ರು ನಾವು ಓಟ್ ಹಾಕುದಿಲ್ಲ, ನಮ್ಗೆ ಹಕ್ಕುಪತ್ರ ಸಿಗದೆ. ಅಂದ್ರೆ ಬರುವ ಮಾರ್ಚಿನ ಒಳಗೆ ನಮ್ಮ ಮನೆಯ ಎದುರಿಗೆ ಹಕ್ಕುಪತ್ರ ಬಾರದೇ ಇದ್ರೆ ನಾವು ಹಾಕುದಿಲ್ಲ ಅಂತ ಹೇಳುದಲ್ಲ, ನಾವು ಹಾಕ್ಲೇಬಾರ್ದು. ಇದ್ರಲ್ಲಾದ್ರೂ ನಾವು ಒಗ್ಗಟ್ಟಾಗಿ ನಾವು ಅವ್ರ ಆಗ್ತದ ನೋಡ್ಬೇಕು. ಪ್ರತಿಭಟನೆ ಮಾಡಿದ್ರೆ ಅವ್ರು ಮಾಡ್ತಾರೆ, ಮಾಡ್ರೆ ನಾಳೆ ಬರ್ತಾರೆ ನಮ್ಮಲ್ಲಿಗೆ, ನಮ್ಗೊಂದು 1,00,000 ಓಟ್ ಆಗಿದ್ರೆ ಸಾಕಲ್ವ, ಮತ್ತೆ ಅವ್ರು ಇದ್ರೇನು ಸತ್ರೇನು? ನಾವು ಹಕ್ಕುಪತ್ರ ಕೊಡುದಾದ್ರೆ ನಮ್ಗೆ ಇದ್ದ ಇಂಡಸ್ಟ್ರಿಯಲಿಸ್ಟ್ MLA ಮಕ್ಕಳ MP ಮಕ್ಕಳ ಅವರ ಸಂಬಂಧದವರ ಅವರಿಗೆ ಗುಂಟೆ ಗುಂಟೆ ನೀವು ನೋಡ್ತೀರಲ್ವ, ಎಷ್ಟೆಷ್ಟು ಗುಂಟೆ ಯಾರ್ಯಾರಿಗೆ ಹೋಗ್ತದೆ, ಅದಕ್ಕೆ ಬೇನಾಮಿ ಆಸ್ತಿ ಮತ್ತೆ ಅದು ಏನೇನೋ ಆಗ್ತದೆ. ಆದ್ರೆ ಒಂದು 5 ಸೆನ್ಸ್ ಸ್ಥಳ ಕೊಡ್ಲಿಕ್ಕೆ ಅವರು 10 ವರ್ಷ ಆದ್ರೂ, ಅವರು 30 ವರ್ಷ ಆದ್ರೂ ಈ ಸರ್ಕಾರ ಯಾವುದೇ ಸರ್ಕಾರಗಳಿಗೆ ಸಾಧ್ಯ ಆಗ್ಲಿಲ್ಲ. ಅವರ ಮನೆ ಆಸ್ತಿ ತುಂಡು ಮಾಡಿ ಕೊಟ್ಟಾಗೆ ಮಾಡ್ತಾರೆ. ಹೌದು, ಅದೆಲ್ಲ ನಾವು ಈ ದೇಶದಲ್ಲಿ ಇದ್ದ ಜನರೇ ಅಲ್ಲ ಅಂತ ಹೇಳಿ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಅಧಿಕಾರ ಚಲಾಯಿಸ್ಲಿಕ್ಕೆ ಸಿಗದಿದ್ರು ಪರವಾಗಿಲ್ಲ, ಬರುವ ಈ ಮಾರ್ಚ್ ಅಲ್ಲ, ಬರುವ ಮಾರ್ಚಿನವರೆಗೆ ನಮಗೆ ಬೇಕಾದ ಎಲ್ಲಾ ಸವಲತ್ತನ್ನು ಒದಗಿಸದಿದ್ದರೆ ಇನ್ನು ಮುಂದೆ MP ಆಗ್ಲಿ MLA ಆಗ್ಲಿ ಯಾವುದಕ್ಕೂ ನಾವು ಮತ ಚಲಾವಣೆಗೆ ಖಂಡಿತ ಬರುವುದಿಲ್ಲ ಎಂದು ಖಂಡಿತವಾಗಿ ಮಾಡಿದೆ. ಎಸ್ ಪೀರ್ ಮೊಹಮ್ಮದ್, ಥ್ಯಾಂಕ್ ಯು. ನನ್ನ ತುಂಬಾ ಒಂದು ಹೇಳಿ ಹೇಳಿ ಅವನು ಅದರಲ್ಲೇ ಅವರ ಬುದ್ಧಿ ಕಲಿಬೇಕು, ನಾ ಬೇರೆ ಕಲಿಯುದಿಲ್ಲ. ಅವರು ಸುಳ್ಳು ಹೇಳ್ತಾರೆ ಎಲೆಕ್ಷನ್, ಸಾವಿರಾರು ಸುಳ್ಳು ಹೇಳ್ತಾರೆ, ಅದು ಮಾಡಿ ಕೊಡ್ತೇವೆ ಇದು ಮಾಡಿ ಕೊಡ್ತೇವೆ. ನಾಳೆಗೆ ಹೇಳಿ ಗಂಗಾ ನದಿ ಹರಿಸ್ತಾರೆ ಅವರು. ಕರೆಕ್ಟ್ 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 ಕರೆಕ್ಟ್. ಓಕೆ, ಥ್ಯಾಂಕ್ ಯು ಪೀರ್ ಮೊಹಮ್ಮದ್, ತಮ್ಮ ಎಲ್ಲ ಮಾಹಿತಿಗಳಿಗಾಗಿ, ನಿಮ್ಮ ಒಂದು ದೃಢ ನಿರ್ಧಾರಕ್ಕಾಗಿ. ಏನು ಪೀರ್ ಮೊಹಮ್ಮದ್ ಅನ್ನೋರು ಕಾಪುವಿಂದ ಮಾತಾಡಿದ್ದಾರೆ, ಅವರು ಬಹುಶಃ ಅವರು ಸಾಕಷ್ಟು ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾರೆ ಮತ್ತೆ ನಮ್ಮ ಜೊತೆಗೆ ಮಾತಾಡ್ತಾರೆ, ಜಾಸ್ತಿಯಾಗಿ ತುಂಬಾ ಬೇಸರ ಆಗಿದೆ. ಆದರೆ ಅವರ ಮಾತುಗಳು ಅವರ ಒಬ್ಬರ ಧ್ವನಿ ಆಗಬಾರದು, ಇಡೀ ನಮ್ಮ ವ್ಯವಸ್ಥೆಯ ಧ್ವನಿ ಆಗಬೇಕಂತ ಹೇಳಬೇಕಿದ್ರೆ, ಇವರೇ ಪ್ರಥಮವಾಗಿ ಈ 94C ಅನ್ನೋದು 1997-98 ಬಂತು. ಆವಾಗ ಬಂದಾಗ ಇದರಲ್ಲಿ ಕೆಲವೊಂದು ನ್ಯೂನತೆಗಳನ್ನು ನೋಡಿ ಎಲ್ಲ ಅರ್ಜಿಗಳು ತಿರಸ್ಕಾರ ಆಯಿತು, ಮಂಜೂರತಿ ಆಗಿಲ್ಲ.
ಸರ್ಕಾರದ ಸರದ ಕೆಲವೊಂದು ನಿರ್ದೇಶನ ಸರಿಯಿಲ್ಲದೆ ಪುನಃ ಅದು ಆ ಸರ್ಕಾರ ಈ ಸರ್ಕಾರ ಅಂತೂ ಆ್ಯಕ್ಚುಲಿ ಇದರ ಮುಖ್ಯ ಕ್ರೆಡಿಟ್ ನನ್ನ ಒಂದು ಪರ್ಸನಲ್ ಅಭಿಪ್ರಾಯದಲ್ಲಿ ಹೋಗಬೇಕಿದ್ರೆ ಕಾಗೋಡು ತಿಮ್ಮಪ್ಪನವರ ಹೋರಾಟದಿಂದ ಫಲವಾಗಿ ಇವತ್ತು ಈ 94C ಅಂತ ಒಂದು ಹಕ್ಕುಪತ್ರ ವಿತರಣೆಗೆ ಸ್ಟೇಜಿಗೆ ಬಂದಿರ್ತದೆ. ಅವರು ಕಂದಾಯ ಸಚಿವರಾಗುವ ಮುಂಚೆನೂ ಇದ್ರ ಬಗ್ಗೆ ತುಂಬ ಹೋರಾಟ ಕೊಟ್ಟಿದ್ದಾರೆ. ಈಗ ಬಂದಾಗ ಫಸ್ಟು 94C ತಂದಾಗ ನಮ್ಮ ಶಾಸಕಾಂಗ ಸಭೆಯಲ್ಲಿ ಕಾನೂನು ರಚನೆ ಮಾಡುವಾಗ ಅದರಲ್ಲಿ ತುಂಬ ನ್ಯೂನತೆ ಇತ್ತು. ಅದು ನಮ್ಮ ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಕೂರ್ಗು ಭಾಗದ ಜನರಿಗೆ ತೊಂದರೆ ಆಗುವಂಥದ್ದು. ಇಲ್ಲಿ ನಮ್ಮಲ್ಲಿ ಡೀಮ್ ಫಾರೆಸ್ಟ್ ಅಂತಿದೆ, ಡೀಮ್ಡ್ ಫಾರೆಸ್ಟ್, ಮತ್ತೆ ಗೋಮಾಳ ಇದೆ. ಅಲ್ಲ, ಈ ಡೀಮ್ಡ್ ಫಾರೆಸ್ಟ್ ಇತ್ತೀಚೆಗೆ ಬಂದಿರೋದು? ಅಲ್ಲ, ಡೀಮ್ಡ್ ಫಾರೆಸ್ಟ್ 2004 ಸರ್ಕಾರದವರು ಸರ್ಟನ್ ಕಂದಾಯ ಇಲಾಖೆಯ ಜಾಗವನ್ನು ಫಾರೆಸ್ಟಿಗೆ ಕಾದಿರಿಸಿದಂಥದ್ದು. ಅದು ಸುಪ್ರೀಂ ಕೋರ್ಟ್ ಒಂದು ಆದೇಶದಂತೆ ಅದು ಎಲ್ಲ ರಾಜ್ಯಗಳಿಗೆ ಹೇಳಿದಾಗ ನಮ್ಮ ರಾಜ್ಯಕ್ಕೂ ಅನ್ವಯ ಆಗಿದೆ. ಅದು ಅಂದರೆ ಅವೈಜ್ಞಾನಿಕವಾಗಿ ಡೀಮ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಜನಪ ವಸತಿ ಪ್ರದೇಶದಿಂದ 500 meters ದೂರ ಅಂತಿದೆ. ಇದು ಜನವಸತಿ ಪ್ರದೇಶ ಸಹ ಡೀಮ್ ಫಾರೆಸ್ಟ್ ಆಗಿದೆ. ಅದರ ಬಗ್ಗೆಯೂ ಕಾಯ್ದೆ ತರುವಾಗ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡಿದೆ. ಯಾವುದೋ ಕಾರಣಕ್ಕೆ ವಿರೋಧ ಪಕ್ಷ ಅನ್ನಿಸ್ಕೊಂಡವರು ಶಾಸಕಾಂಗ ಸಭೆಯಿಂದ ಹೊರಗೋಗಿ ಆಡೋ ಪಕ್ಷ ಅದೇ ಸಮಯ ನೋಡಿ ಕಾಯ್ದೆಯನ್ನು ಇದಂತಲ್ಲ ಹಲವು ಕಾಯ್ದೆಗಳನ್ನು ತಂದಿದ್ದಾರೆ. ಇದೇ ಥರದಲ್ಲಿ ಈ ನ್ಯೂನತೆಯನ್ನು ಚರ್ಚೆ ಮಾಡಿಲ್ಲ ಅವರು. ಇದು ನಮ್ಮ ಇವತ್ತು ನಡೀತ ಸರ್ಕಾರದ ಶಾಸಕಾಂಗ ಸಭೆ ನಡೀತಿರುವಂತ. ಅಲ್ಲ, ಈಗ ನಾವು ಏನು ಇವತ್ತಿನ ಪ್ರತಿಭಟನೆಯ ನಂತರದಲ್ಲಿ ಕೆಲವು ನಾವು ಚರ್ಚೆಗಳನ್ನು ಮಾಡ್ತಿರ್ಬೇಕಾದ್ರೆ ನಮ್ಮ ತಹಶೀಲ್ದಾರ ಜೊತೆ ನಾವು ಮಾತಾಡಿದ್ವಿ. ಏನು ತಮ್ಮ ಅಭಿಪ್ರಾಯ ನೋಡಿ, ಕುಂದಾಪುರ ತಹಶೀಲ್ದಾರ ಒಬ್ಬರೇ ಅಲ್ಲ ನೋಡಿ, ಜಿಲ್ಲೆಯಲ್ಲಿ ಹತ್ರ ನಿಮಗೆ 20,000 ಅರ್ಜಿಗಳಿದೆ. 20,000 ಅರ್ಜಿಯಲ್ಲಿ ಕುಂದಾಪುರದಲ್ಲಿ ನೋಡಿದ ಕುಂದಾಪುರ ತಹಶೀಲ್ದಾರರಿಗೆ 2 ಕಂದಾಯ ಹೋಬಳಿ ಬರೋದು, ಕುಂದಾಪುರ ಕಂದಾಯ ಹೋಬಳಿ ಮತ್ತು ವಣಸೆ ಕಂದಾಯ ಹೋಬಳಿ. ಅವರು 382. ಬೇರೆ ತಹಶೀಲ್ದಾರ ನೋಡಿದ್ರೆ ಅವರು ಸ್ವಲ್ಪ ಬೆಟರಲ್ಲಿದ್ದಾರೆ, ಹತ್ರ 400 ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಹೆಚ್ಚು ಕಡಿಮೆ 500 ಅರ್ಜಿ ಅವರು ವಿಲೋರಿ ಮಾಡೋ ಅರ್ಜಿಯಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಬರುತ್ತೆ, 200 ಅರ್ಜಿಯಲ್ಲಿ ರೋಡ್ ಮಾರ್ಜಿನ್ ಬರುತ್ತೆ, ಇನ್ನು ಕೆಲವು ಗೋಮಾಳ ಬರುತ್ತೆ. ಅದು ತಹಶೀಲ್ದಾರ ಅಧಿಕಾರ ವ್ಯಾಪ್ತಿಯ ಹೊರಪಟ್ಟಿರುವಂಥದ್ದು. ಅದಕ್ಕೆ ರಾಜ್ಯ ಸರ್ಕಾರವೇ ಆದೇಶ ಮಾಡಬೇಕು ಹೊರತು ಒಬ್ಬ ತಹಶೀಲ್ದಾರಾಗಿ ಅವರಿಗೆ ಆದೇಶ ಮಾಡುವ ಅಧಿಕಾರ ಇರುವುದಿಲ್ಲ. ಸೊ ನೀವು ನೋಡಿದಾಗ ಆವಾಗ ಒಂದು ಮಿನಿಟ್ ಸರ್, ಕುಂದಾಪುರದ ತಹಶೀಲ್ದಾರ ಬಗ್ಗೆ ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಉಡುಪಿ ಜಿಲ್ಲೆಯಲ್ಲಿ 5 ತಹಶೀಲ್ದಾರರಿದ್ದಾರೆ, ಯಾಕೆ ಬೇರೆ ತಹಶೀಲ್ದಾರು ಮಾಡಿಲ್ಲ? ಕಾರ್ ಕಳೆದು ನೋಡಿ, ಫಿಗರ್ ನೋಡಿ ನೀವು. ಏನಂದ್ರೆ ಈಗ ಕುಂದಾಪುರ ತಹಶೀಲ್ದಾರ ಜೊತೆ ನಾವು ಮಾತಾಡಿದಾಗ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡು ಸಮಸ್ಯೆಗಳನ್ನ ಹೇಳಿದ್ದಾರೆ. ಒಂದು ನಿಮಿಷ, ಇವರೇ ನಮ್ಮ ಇನ್ನೊಬ್ರು ಕರೆಯಲಿದ್ದಾರೆ, ಉದಯ ಪೂಜಾರಿ. ಹಲೋ 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 ಉದಯ ಪೂಜಾರಿ ಅವರೇ, ನಮಸ್ಕಾರ. ನಮಸ್ಕಾರ. ನಾವು ಸ್ಪಂದನದಿಂದ ಮಾತಾಡ್ತಾ ಇದ್ದೇವೆ. ಇವತ್ತೇ 94C ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಒಂದು ಏನು ಪ್ರತಿಭಟನೆ ಆಯಿತು. ಸಾಕಷ್ಟು ಶಾಸಕರ ಬಗ್ಗೆ, ಸರ್ಕಾರದ ಬಗ್ಗೆ, ಜನಪ್ರತಿನಿಧಿಗಳ ಬಗ್ಗೆ, ಇಲಾಖಾ ಅಧಿಕಾರಿಗಳ ಬಗ್ಗೆ ಏನೋ ಒಂದು ಒಂದು ಬಿಸಿ ಬಿಸಿ ಮಾತುಕತೆಗಳಾಯಿತು. ಆಮೇಲೆ ಮುತ್ತಿಗೆ ಆಯಿತು, ಮುತ್ತಿಗೆಯಲ್ಲಿ ಬಂಧನ ಆಯಿತು. ತಮ್ಮ ಅಭಿಪ್ರಾಯ ಏನು ಹೇಳಿ ಉದಯ ಪೂಜಾರಿ ಅವರೇ. ಅವರ ಹೋರಾಟಕ್ಕೆ ನಮ್ಮ ಎಲ್ಲ ಬೆಂಬಲ ಉಂಟು, ಅವರು ಬಡವರ ಬಗ್ಗೆ ಹೋರಾಟಕ್ಕೆ ನಿಂತಿದ್ದಾರೆ. ಹೌದು, ಈಗ ಅಂತ ಹೇಳಿದ್ರೆ ಈ 94C ಅರ್ಜಿಯಲ್ಲಿ ಹೆಚ್ಚಿನ ಈಗ ಎಲ್ಲಾ ಕಡೆಯಲ್ಲಿ 94C ಅರ್ಜಿ ಕೊಟ್ಟಿದ್ದಾರೆ. ಕೊಟ್ಟಾಗ ಅಧಿಕಾರಿಗಳು ಏನೋ ಅದಕ್ಕೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡುದು ಬಿಟ್ಟು ಅರ್ಜಿನ ಪರಿಗಣನೆ ತಗೊಳ್ಳಿಲ್ಲ. ಹಿಂದೆ ಒಂದು ತಿಂಗಳ ಹಿಂದೆ ಸಹ ಶಾಸಕರು ಶ್ರೀನಿವಾಸ ಪೂಜಾರಿ ಅವರು ಹೋರಾಟ ಕೊಟ್ಟ ಫಲವಾಗಿ ಕೆಲವೊಂದು ದಿಕ್ಕಿನಿಗೆ ತಹಶೀಲ್ದಾರರು ತಳತನಿಕೆ ಬಂದ್ರು. ಬಂದಾಗ ಏನೋ ಒಂದು ಬೆರಳೆಣಿಕೆ ಇದ್ದು ಮಾತ್ರ ಸಳತನಿಕೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಹೇಳುದು ಇಷ್ಟೇ, ಸಾಧಾರಣ ಒಂದು 50-60 ಹಿಂದಿನಿಂದ ಕೂತಂತ ಮಲೆನಾಡು ಪ್ರದೇಶದಲ್ಲಿ ಕೂತಂತ ಜನರು ಮನೆ ಕಟ್ಕೊಂಡಿದ್ದಾರೆ. ಅದಕ್ಕೆ ಅವರು ಡಿಮಡ್ ಪಾಲದ CND ಅಂದ್ರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಯಲ್ಲಿ ಕೃಷಿ ಮಾಡ್ಕೊಂಡು ಮನೆ ಕಟ್ಕೊಂಡು ಕೂತವರಿಗೂ ಇಲ್ಲ, ಗೋಮಾಳದಲ್ಲಿ ಇಲ್ಲ, ಕೇಳಿದ್ರೆ ನಮಗೆ ಬರುವುದಿಲ್ಲ ಮೇಲಧಿಕಾರಿ. ನಾನು ಹೇಳುದು ಅವರು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳೊಳಗೆ ಚರ್ಚೆ ಮಾಡ್ಕೊಂಡು ಅರಣ್ಯ ಇಲಾಖೆ ಇರ್ಬಹುದು, ಬೇರೆ ಇರ್ಬಹುದು, ಅಲ್ಲಿ ಸ್ಥಳ ತನಿಖೆ ಮಾಡಿದಾಗ ಅಲ್ಲಿ ಎಷ್ಟೋ ವರ್ಷದಿಂದ ಹಿಂದಿನಿಂದ ಕೂತಂತ ಜನರು ಮನೆ ಕಟ್ಕೊಂಡು ಕೃಷಿ ವಗೈರೆ ಮಾಡ್ಕೊಂಡು ಇದ್ದದ್ದು ಗೊತ್ತಾಗ್ತದಲ್ವಾ? ಅಲ್ಲ, ಈಗ ನನಗೆ ಅರಣ್ಯ ಇರ್ಬೇಕು, ಅರಣ್ಯ ಇದ್ರೆ ಮಾತ್ರ ಅಲ್ವಾ, ಇದು ಅರಣ್ಯ ಇಲ್ಲ. ಹಲೋ ಹಲೋ ಹಲೋ, ಬರೇ ಕೈ ತಪ್ಪಿನಿಂದ ಆದಂತ ಕೆಲಸಕ್ಕೆ ಈವಾಗ ಸ್ಪಂದನೆ ಕೊಟ್ಟು ನಿಜವಾದ ಜನೀನ್ ಕೇಸ್ ಯಾವ್ದು, ಫಲಾನುಭವಿಗಳು ಯಾವ್ದು,
ಅಲ್ಲ ಈಗ ವಿಧಾನ ಪರಿಷತ್ ಸದಸ್ಯರು ಏನು ಹೋರಾಟ ಮಾಡ್ತಿದ್ದಾರೆ, ಕುಂದಾಪುರ ತಾಲೂಕು ಮಾತ್ರ ಅಲ್ಲ ಉಡುಪಿ ಜಿಲ್ಲೆಯಲ್ಲಿ ಮತ್ತೆರಡು ತಾಲೂಕಿದೆ, ಕಾರ್ಕಳ ಮತ್ತೆ ಉಡುಪಿ. ಅದೇ ರೀತಿ ಮತ್ತೆ ಅವರು ವಿಧಾನ ಪರಿಷತ್ ವ್ಯಾಪ್ತಿಯಲ್ಲಿ ಅವರು ಏನು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಎರಡು ಬರ್ತದೆ. ಈಗ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸಾರ್ವಜನಿಕ ವಲಯದಲ್ಲಿ ಕೇಳಿಕೊಂಡು ಬರ್ತಾ ಇರುವಂತ ಪ್ರಶ್ನೆ, ಇವರ ಹೋರಾಟ ಬೆಂಗಳೂರಿನಲ್ಲಿ ಆಗ್ಬೇಕಿತ್ತು, ಕುಂದಾಪುರ ಮಿನಿ ವಿಧಾನಸೌಧ ಎದುರು ಯಾಕೆ ಅಂತ. ಬೆಂಗಳೂರಿನ ಬೆಂಗಳೂರು ಮಟ್ಟದಲ್ಲಿ ಒಬ್ಬ ಶಾಸಕರಾಗಿದ್ದವರು ಬೆಂಗಳೂರು ಮಟ್ಟದಲ್ಲಿ ಹೋರಾಟ ಮಾಡಬೇಕಿತ್ತು, ಕುಂದಾಪುರದ ಮಿನಿ ವಿಧಾನಸೌಧ ಕುಂದಾಪುರ ಯಾಕೆ ಟಾರ್ಗೆಟ್ ಅಂತ ಉಡುಪಿ ಅಥವಾ ಉಡುಪಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಡಬೇಕಿತ್ತು. ಅಲ್ಲ ಅದಕ್ಕಿಂತ ಸಂಬಂಧಪಟ್ಟ ತಹಸೀಲ್ದಾರು ಎಸಿಯಿಂದ ಆಗುವಂತ ಕೆಲಸ ಎಸಿಯಿಂದ ಮಾಡಬೇಕು, ಹಾಗೆ ಏನ್ ನೋಡಿ ನಾನು ಹೇಳ್ತಾ ಇರೋದು, ಈಗ ಅವರು ಕುಂದಾಪುರಕ್ಕೆ ಸೀಮಿತ ಆದ ವ್ಯಕ್ತಿ ಅಲ್ಲ, ಜನಪ್ರತಿನಿಧಿ ಅಲ್ಲ, ಈಗ ಕಾರ್ಕಳದಲ್ಲಿ ಇದೆ ಉಡುಪಿ ಕುಂದಾಪುರದ ಮಾತ್ರ ಟಾರ್ಗೆಟ್ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ಕುಂದಾಪುರದಲ್ಲಿ ಹಾಗೆ ಪೆಂಡಿಂಗ್ ಉಳಿದಿದೆ, ಮಲ್ನಾಡು ಪ್ರದೇಶದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಸಿಗದೇ ಇರುವಂತ ವ್ಯವಸ್ಥೆಗಳಿದೆ, ಅರಣ್ಯ ಡಿಮರ್ ಫಾರೆಸ್ಟ್ ಸಿಎನ್ಡಿ ಲ್ಯಾಂಡ್ ಅಲ್ಲಿ ಹೆಚ್ಚಾಗಿ ಮಲ್ನಾಡು ಪ್ರದೇಶದಲ್ಲಿ ಇದೆ, ಹಾಗಾಗಿ ಅವರು ತಹಸೀಲ್ದಾರ್ ಮುಖಾಂತರ ಅಥವಾ ಎಸಿ ಮುಖಾಂತರ ಸ್ಥಳ ಮಟ್ಟದಲ್ಲಿ ಅಧಿಕಾರಿಗಳು ಸ್ಪಂದನೆ ಕೊಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಹೇಳಿದಾರಲ್ಲ ಇವತ್ತು ಸಭೆಯಲ್ಲಿ, ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮುಂದೆ ಕೂತ್ಕೊಳ್ತೇನೆ, ಪಾದಯಾತ್ರೆ ಮಾಡ್ತೇನೆ, ವಿಧಾನ ಪರಿಷತ್ತಲ್ಲಿ ಇರ್ತೇನೆ, ಸರಿಯಾದ ಮಾಹಿತಿ ಕೊಡಿ ಜನರಿಗೆ, ನಿಜವಾದ ಜನನಿಗೆ ಸರಿ ಹಕ್ಕುಪತ್ರ ಕೊಡಿ. ಅದೆಲ್ಲ ಸರಿ, ಅದೆಲ್ಲ ಸರಿ, ಕುಂದಾಪುರದಿಂದ ಹೊರಟಾಗ ಕುಂದಾಪುರ ತಾಲೂಕು ಆದಮೇಲೆ ಉಡುಪಿ ಜಿಲ್ಲೆ, ಉಡುಪಿ ಜಿಲ್ಲೆ ಆದಮೇಲೆ ಬೆಂಗಳೂರು, ಅದೆಲ್ಲ ನಾನು ಕೇಳ್ತಾ ಇರೋದು. ಒಬ್ಬ ಇದು ಉಡುಪಿ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿ ಅವರು ಅವರ ಸರ್ಕಾರದಲ್ಲಿ ಸಚಿವರಾಗಿದ್ರು, ಸಚಿವರಾಗಿದ್ದಾಗ ಆವಾಗ ಏನು ಮಾಡಿದರೆ, ಈಗ ಇಲೆಕ್ಷನ್ ಇನ್ನು ಒಂದು ವರ್ಷ ಇದೆ ಅನ್ನುವಾಗ ಶುರು ಮಾಡಿದ್ರಲ್ಲ ಅನ್ನೋದನ್ನ ವಿಧಾನಸಭಾ ಕ್ಷೇತ್ರದಿಂದ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ. ಅಲ್ಲ ಅಲ್ಲ, ನಾನು ಹೇಳುದು ನೋಡಿ, ಸಚಿವರಾಗಿದ್ದಾಗಲೂ ಕೆಲಸ ಮಾಡಿದ್ದಾರೆ, ಈಗ ವಿಧಾನ ಪರಿಷತ್ ಆಗಿದ್ದಾಗಲೂ ಕೆಲಸ ಮಾಡಿದ್ರು, ಕೋಟ ಹೋಗ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ನಿಜವಾಗಿ ಅಲ್ಲಿ ಕೆಲಸ ಆಗ್ತಾ ಇಲ್ಲ, ಎಲ್ಲಿ ಕೆಲಸ ಆಗ್ತಿಲ್ಲ ಅಲ್ಲಿ ಮಾಡ್ತಾ. ಯಾಕಂದ್ರೆ ಕಾರ್ಕಳದಲ್ಲಿ 50-53 ಅನ್ನೋ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ, ಅಥವಾ 90% ಮಾಡ್ತಾ ಇದ್ದಾರೆ, ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ, ಬೈಂದೂರು ಜಿಲ್ಲೆಯಲ್ಲಿ. ಉದಯಪೂಜಾರ ಒಂದ್ ನಿಮಿಷ ಕೇಳಿಸ್ಕೊ ನೋಡಿ, ಉದಯಪೂಜಾರ ಕಾರ್ಕಳದಲ್ಲಿ 6,000 ಅರ್ಜಿಯಲ್ಲಿ 240 ಅರ್ಜಿ ಮಾತ್ರ ವಿಲೋರಿ ಆಗಿದ್ದು ತಮ್ಮ ಒಂದು ಇನ್ಫಾರ್ಮೇಶನ್ಗೆ. ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ತಾಲೂಕಲ್ಲಿ 3,412 ಅರ್ಜಿಗೆ ಬರೀ 179 ಆಗಿದ್ದು, ಕುಂದಾಪುರ ತಾಲೂಕಲ್ಲಿ 11,819 ಅರ್ಜಿಗೆ ಸುಮಾರು 332 ಆಗಿದೆ. ಅದೇ ಅಲ್ಲ ಸ್ವಾಮಿ, ಹಕ್ಕುಪತ್ರ ಕೊಟ್ಟಿರೋದು 392. ಆಮೇಲೆ ಕುಂದಾಪುರ ಹೋಬಳಿಯಲ್ಲಿ 232 ವಿಲೇಜ್ ವಾಯ್ಸ್ ಬೇಕಿದ್ರೆ ಓದಿ ಹೇಳ್ತೀನಿ ತಮಗೆ, 232 ಹಕ್ಕುಪತ್ರ ಕೊಟ್ಟಿದ್ದಾರೆ, 127 3B ವಿಚಾರಣೆ ಆಗಿದೆ, ಮತ್ತೆ 55 ಪಾವತಿ ಶುಲ್ಕ ಪಾವತಿ ಮಾಡಲು ನಡವಳಿ ನೀಡಿದ್ದಾರೆ. ಈಗ ನೋಡಿ ಸರ್ಕಾರ ತನ್ಮಧ್ಯ 50% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ತಾವು ಆ 50% ಕಡಿಮೆ ಮಾಡೋಕೆ ಬಗ್ಗೆ ಫಾರ್ ಇದ್ದೀರಾ, ಅಥವಾ ಈಗ ಇರುವ ರೇಟಿಗೆ ಕೊಡಬೇಕಂತ ಇದ್ದೀರಾ ಸ್ವಾಮಿ? ಮತ್ತೆ ಎರಡನೇ ಪ್ರಶ್ನೆ ತಮ್ಮ ಅಲ್ಲ ಫಲಾನುಭವಿಗಳು ಎಲ್ಲಿ ಜನನ್ ಕೇಸ್ ಉಂಟು ಅವ್ರದೆಲ್ಲ ಆಸೆ ಮಾಡಿದಾಗ ಅವರಿಗೆ ನೋಟಿಸ್ ಕೊಡ್ಲಿ, ಯಾವ್ದು ನೋಟಿಸ್ ಕೊಟ್ಟಿದ್ದಾರೆ, ಹಣ ಕಟ್ಲಿಕ್ಕೆ ನೋಟಿಸ್ ಕೊಡ್ಲಿ ಕೊಟ್ಟಿದ್ದಾರೆ. ಪಾರ್ಟಿಗಳು ಏನ್ ಮಾಡ್ತಾರೆ, ನಾವು 4 ದಿನ ತಡೆದು ಕೊಟ್ಟೇವೆ ಅಥವಾ ನಮ್ಮ ಹತ್ರ ಇವತ್ತು ಭರಿಸುವಂತ ತಾಕತ್ ಇದೆ, ಶಕ್ತಿ ಇದೆ, ಸ್ವಲ್ಪ ಮಟ್ಟಿಗೆ ನಾವು ಕೊಡ್ತೇವೆ ಒಂದು 600-300 ಮತ್ತೆ ಕೊಡ್ತಾರಲ್ಲ. ಅರಣ್ಯ ವ್ಯಾಪ್ತಿ ನಮ್ಮ ತಹಸೀಲ್ದಾರಿ ಆಗ್ಲಿ DC ಆಗಿ ಬರುವುದಿಲ್ಲ, ಅದು ಏನಿದ್ರು ರಾಜ್ಯ ಮಟ್ಟದಲ್ಲಿ ನಡಿಬೇಕಾಗಿದ್ದು. ನಿಮ್ಮಲ್ಲಿ ಉದಯಪೂಜರ ಬೆಳವಿಯಲ್ಲಿ 200+ ಅರ್ಜಿಗಳು ಡೀಮ್ ಫಾರೆಸ್ಟ್ ಏರಿಯಾದಲ್ಲಿದೆ, CND ಕೊಟ್ಟಿದ್ದಾರೆ ನಿಮ್ಮ ಬೆಳವಿಯಲ್ಲಿ 27 ನಡವಳಿ ನೀಡಿದ್ರಲ್ಲಿ CND ಲ್ಯಾಂಡು ಇದೆ. ಇಲ್ಲ ನೋಡಿ, 53 ನಿಮ್ಮ 50-53 ಮಾತಾಡಬೇಡಿ ಯಾವ್ದು ಗೋಮಾಳ ಕೊಡ್ಲಿಲ್ಲ ನೋಡಿ, ಸರ್ಕಾರಿ ಕಂದಾಯ ಅಂತ ಉಂಟು ಅಂತ ಮಾತ್ರ ನೋಡಿ, 26 ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಆಲ್ರೆಡಿ ಇದಾಗಿದೆ, ಯಾವುದು ಸ್ಥಳ ತನಿಖೆಗಾಗಿ ಫೈಲ್ ಆಗಿದೆ, ಎಲ್ಲಾ ಸ್ಥಳ ತನಿಖೆಗಾಗಿ ಫೈಲ್ ಆಗಿದೆ,
ತಾಳೆ ತಾವು ಸರ್ಕಾರದಿಂದ ಒಂದು ಆದೇಶ ತಂದರೆ, ಡೀಮ್ ಫಾರೆಸ್ಟ್ ಅಲ್ಲಿ ಇರೋದು ಕೊಡಬಹುದು ಅಂತ ಆದೇಶ ತಂದರೆ ನಾಡ್ದು ಬೆಳಿಗ್ಗೆ ಹಕ್ಕುಪತ್ರ ರೆಡಿ ಆಗುತ್ತೆ ಸ್ವಾಮಿ. ಸರ್ಕಾರದ ಲೆವೆಲ್ ಅಲ್ಲಿ ಆಗೋದು, ಒಬ್ಬ ತಹಶೀಲ್ದಾರ ಲೆವೆಲ್ ಆಗೋದಿಲ್ಲ. ತರ್ಸಲಿಕ್ಕೆ ನಿಮ್ಮ ನಿಮ್ಮ ಹೋರಾಟ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಲ್ಲ, ನಿಮ್ಮ ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ. ಉದಯ ಪೂಜಾರ್ರೆ, ಅರಣ್ಯ ಹಕ್ಕು ಸಮಿತಿಯಲ್ಲಿ ಸಾಧಾರಣ 75-80 ವರ್ಷದ ಹಿಂದಿನಿಂದ ಕೂತಿದ್ದಾರೆ, ಅವ್ರಿಗೆ ಇವತ್ತು ಒಂದಿಲ್ಲ ಯಾವ್ದು ಹಕ್ಕು ಪತ್ರ ಕೊಡ್ಲಿಲ್ಲ. ಯಾವ್ದು ನಿಮ್ಮ ITDP ಕಂಪನಿ ಇದೆ ಇಲಾಖೆಯಿಂದ ಕರ್ನಾಟಕ ಸರ್ಕಾರದ್ದು ITDP. ನನ್ನೊಂದು ಪ್ರಶ್ನೆ, ಈಗ ಶ್ರೀನಿವಾಸ್ ಪೂಜಾರಿ ಅವರು ಕೋಟದವರು, ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿಲ್ಲ 1032 ಕುಟುಂಬಕ್ಕೆ ಕ್ಯಾಶ್ಲೆಸ್ ಮಾಡಿಬಿಟ್ರು. ಆದರೆ ಅಲ್ಲಿ ಸಾಧಾರಣ 100 ಜಾಸ್ತಿ ಜನಕ್ಕೆ ನಿವೇಶನ ಇಲ್ಲ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ, ಅಲ್ಲಿ ನಿವೇಶನ ಕೊಡಿಸ್ಲಿಕ್ಕಾಗಲಿಲ್ಲ. ಇವತ್ತು ಕುಂದಾಪುರದಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫಸ್ಟ್ ಕೋಟದಲ್ಲಿ ನಿವೇಶನ ಇಲ್ಲದೆ ಇದ್ದವರಿಗೆ ನಿವೇಶನ ಕೊಡಿ. ಎಸ್ ಎಸ್, ಅದನ್ನ ಅದನ್ನ ಫಸ್ಟ್ ಮಾಡ್ಕೊಳ್ಳಿ. ಅವರು ಕುಂದಾಪುರ ಕೋಟೆ ಕುಂದಾಪುರಕ್ಕೆ ಬರ್ತದ ಬೇರೆ ಕಡೆ ಬರ್ತದ ನಿಮ್ಮತ್ತ ಒಂದು ಕೇಳ್ತೇನೆ. ಕುಂದಾಪುರದಿಂದ ಸಾಧಾರಣ 18 ವರ್ಷದಿಂದ ತಾಲೂಕು ಆಫೀಸ್ ಜನಪ್ರತಿನಿಧಿಗಳು ಯಾರು ಹೋಗಿದ್ದಾರಾ? ನಾನು ಬೇರೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ 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 ಮಾತಾಡ್ತಾ ಇರೋದು ಶ್ರೀನಿವಾಸ ಪೂಜಾರಿ. ಉಳಿದಂತ ಜನರ ಕೇಸಿಗೆ ಯಾವ್ದಾದ್ರು ಮಾಡಿದ್ದಾರಾ ಜನಪ್ರತಿನಿಧಿಗಳು? ಗಮನ ಹರಿಸಬೇಕು. ಸ್ಥಳೀಯ ಪ್ರತಿನಿಧಿಗಳು ಎಷ್ಟು ತಾಲೂಕು ಆಫೀಸ್ ಹೋಗ್ತಾರೆ, ಎಷ್ಟು ಜನಪ್ರತಿ ಜನ ಸ್ಪಂದನೆ ಕೊಡ್ತಾರೆ ಅಂತ ನೀವು ತಿಳ್ಕೊಳ್ಬೇಕು. ನಾವು ಎಲ್ಲ ಜನ ಹೇಳಿಕೆ ಕೊಟ್ಟರೆ ಆಗುದಿಲ್ಲ, ನಾವು ಸ್ಪಂದನೆ ಕೊಡ್ಬೇಕು. ನಾವು ಅದೇ ಏರಿದಲ್ಲಿದ್ದು 22 ವರ್ಷದಿಂದ ರಾಜಕೀಯ ಜೀವನದಲ್ಲಿ ಇದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ಕ್ಷೇತ್ರದ ಯಾವ ಒಂದು ಪಕ್ಷದ ಪದಾಧಿಕಾರಿಯಾಗಿ ನಾನು ಇದ್ದೇನೆ. ಉದಯ ಪೂಜಾರಿ ಅವರೇ, ಉದಯ ಪೂಜಾರಿ ದಯವಿಟ್ಟು ಕೇಳಿಸ್ಕೊಳ್ಳಿ ಉದಯ ಪೂಜಾರಿ ಅವರೇ, ನಾನು ಆಡಳಿತ ಪಕ್ಷದವನು ಅಲ್ಲ, ವಿರೋಧ ಪಕ್ಷದವನು ಅಲ್ಲ, ಒಂದು ಸಂಘಟನೆ ಅವರು. ನಾವು ಹಲವಾರು ಸಾಧಾರಣ 5-6 ವರ್ಷದಿಂದ ನಿವೇಶನ ಇಲ್ಲದೆ ಇದ್ದವ್ರ ಬಗ್ಗೆ ನಿವೇಶನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಪ್ರಶ್ನೆ, ಇವತ್ತು ಶ್ರೀನಿವಾಸ ಪೂಜಾರರು ಹೋರಾಟ ಮಾಡೋದನ್ನು ನಾನು ಸ್ವಾಗತ ಮಾಡ್ತೀನಿ, ಆದರೆ ಶ್ರೀನಿವಾಸ ಪೂಜಾರರು ಅವರ ಊರಾದ ಕೋಟದಲ್ಲಿ ನಿವೇಶನ ಇಲ್ಲದೆ ಇದ್ದವರಿಗೆ ಅವ್ರ ಬಗ್ಗೆನೂ ಕೂಡ ಅವರು ಹೋರಾಟ ಮಾಡಬೇಕು, ಕೊಡಬೇಕು ಅಂತೇಳಿ ಹೇಳಿ ನಾನು ಹೇಳ್ತಾ ಇರುವಂಥದ್ದು. ಇದು ಅವರು ಬೇರೆ ಈವನ್ ಗೋಪಾಲ್ ಪೂಜಾರರು ಅಥವಾ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಅವರು ಕೂಡ ಮಾಡಬೇಕಾಗಿತ್ತು. ನಾವು ನಮ್ಮ ಸಂಘಟನೆಯಿಂದ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ನಿವೇಶನ ಕೊಡುವವರೆಗೂ ಪ್ರತಿಭಟನೆ ಮಾಡಬೇಕು ಅಂತೇಳಿ ಹೇಳುವಂತ ನಿರ್ಧಾರ ಮಾಡಿದ್ದೀವಿ. ಆದ್ದರಿಂದ ನಮ್ದು ಒಳ್ಳೇದು ಬನ್ನಿ. ಥ್ಯಾಂಕ್ ಯು ಉದಯ ಪೂಜಾರ್. ನೋಡಿ ಇವರೇ, ಉದಯ ಪೂಜಾರ್ ಹೇಳಿದ ಕೆಲವೊಂದು ಪ್ರಶ್ನೆ ಅರ್ಧ ಸತ್ಯ ಅರ್ಧ ಇದು. ಬೆಳಿವೆಯಲ್ಲಿ ಇರುವುದು 134 ಅರ್ಜಿ, ಅದರಲ್ಲಿ ನಿಮಗೆ ಇವಾಗ ವಿಚಾರಣೆಯಾಗಿ ಎಲ್ಲ ಉಳಿದಿರುವುದು ಕೊಡ್ಲಿಕ್ಕಾಗದಿರುವಂಥ 15 ಅರ್ಜಿಗಳು. ಡೀಮ್ ಫಾರೆಸ್ಟ್ ಇದು ಆರ್ಡರ್ ತಂದರೆ ನಾಳೆ ತಹಶೀಲ್ದಾರ್ ಕೊಡ್ತಾರೆ. ಅಲ್ಲ, ಈಗ ಒಂದು ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇನ್ನೊಂದು ವಿಚಾರ ಏನಕ್ಕೆ ಪಬ್ಲಿಕ್ಕಿಂದ ಕೇಳಿ ಬರ್ತಾಯಿದೆ ಹೇಳಿದರೆ, ಏನು ಅರ್ಹತಾ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡಲಿಕ್ಕೆ ಸರ್ವೆ ಮಾಡಲಿಕ್ಕಿಂದ ಹಿಡಿದು ಮಾಡೋದ್ರಿಂದ ಹಿಡಿದು ಸ್ವಲ್ಪ ಏನಾದ್ರು ನಮಗೆ ಆದಾಯ ಬರಲಿ ಅಂತ ಒಂದು ಅಧಿಕಾರ ಇಲ್ಲ. ನೋಡಿ ಇವರೇ, ನೋಡಿ ಇವರೇ, ಉದಾಹರಣೆಗೆ ಒಂದು ನಿಮಿಷ ಬೆಳವೆ ವಿಚಾರ ತಕೊಂಡಾಗ, ಬೆಳವೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಅಲ್ಲಿ ಕುಡುಬಿ ಕಮ್ಯುನಿಟೀಸ್, ಹಾಕೊಂಡ್ಬಿಡ್ತೇನೆ, ಕುಡುಬಿ ಕಮ್ಯುನಿಟೀಸ್ನಲ್ಲಿ ಅವ್ರು ಸರ್ವೆಗೆ ಹೋಗಿದ್ದಾರೆ, ಅಳತೆ ಮಾಡಿದ್ದಾರೆ, ಬಂದಿದ್ದಾರೆ. ಅದಾದ ಮೇಲೆ ಅಲ್ಲಿ ಕೆಲವು ವ್ಯಕ್ತಿಗಳು ಸರ್ವೇಯರಿಗೆ ಕೊಡಲಿಕ್ಕೆ ತಲಾ 2,000 ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಲ್ಲ, ಗೊತ್ತಿಲ್ಲ, ಇದು ನಾನು ನೋಡಿಲ್ಲ, ನಾನು ನೋಡಿಲ್ಲ ನೋಡಿಲ್ಲ ಆದರೆ ಈ ಆರೋಪಗಳು ಕೇಳಿ ಬರ್ತದೆ ಎಲ್ಲ ಒಂದು ಕಡೆ. ನೋಡಿ, ಆರೋಪಗಳು ಸಹಜ. ಒಂದು ವಿಷಯ ವೆರಿ ಕ್ಲಿಯರು, ಸೆಕೆಂಡ್ ಥಿಂಕು, ಈಗ 94C ಬೆಳವೆಗೆ ಮೊನ್ನೆ ತಹಶೀಲ್ದಾರ್ ಹೋಗಿ ಅಲ್ಲೇ ಬೈಠಕ್ ಮಾಡಿ ಕೊಟ್ಟು ಬಂದರು 94C ಅರ್ಜಿ. ನಾನು ಇವತ್ತು ನೀವು ಒಂದು ಇಲಾಖೆನ ಕೇಳಬೇಕಿದ್ರೆ ಇಲಾಖೆ ಇಂಟ್ರಾಸ್ಟ್ರಕ್ಚರ್ ಕೊಡಬೇಕು. ನಿಮ್ಮಲ್ಲಿ ಕ್ಯಾಮರಾ, ಮೈಕು, ಸೌಂಡು ಇದ್ದರೆ ಮಾತ್ರ ಕಾರ್ಯಕ್ರಮ ನಡೀತದೆ. ಏನೂ ಇಲ್ಲದೆ ಏನಾಗ್ತದೆ? ಇವತ್ತು ಜಿಲ್ಲೆಯಲ್ಲಿ 14 DTಗಳು ಪೋಸ್ಟ್ ಖಾಲಿ ಇದೆ. ಏನು ಮಾಡಿದರು? FDAಗಳು ಪೋಸ್ಟ್ ಖಾಲಿ ಇದೆ, ST ಪೋಸ್ಟ್ ಖಾಲಿ ಇದೆ. ಈಗಿನ ಸಚಿವರು, ಹಿಂದೆ ಕಂದಾಯ ಸಂಸದೀಯ ಸಚಿವರಾಗಿ ಬಂದಾಗ ನಾನು ಮನವಿ ಕೊಟ್ಟೆ, 94C ಒಂದು 4 ಜನ ಸ್ಟಾಫ್ ಬೇರೆ ಕೊಡಿ. ಎಸ್, ನೀವು ನಿಮ್ಮ ಮಾತಿಗೆ ಅಲ್ಲಿ ಅರ್ಧಕ್ಕೆ ನಾನು ಬ್ರೇಕ್ ಮಾಡ್ತೇನೆ. ಏನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಏನು ಉದ್ದೇಶ ಇಟ್ಟುಕೊಂಡಿದ್ವಿ? ಕಾಂಗ್ರೆಸ್ ನಾಯಕರನ್ನು ಒಬ್ಬರನ್ನು ಕರೆಸಬೇಕು ಅಂತೇಳಿ ಸತತವಾಗಿ ನಿನ್ನೆಯಿಂದ ನಾವು ಹೋರಾಟ ಮಾಡ್ತಿದ್ವಿ. ಒಬ್ಬರೇ ಒಬ್ಬರು ಸ್ಪಂದನೆ ಮಾಡ್ತಾ ಇಲ್ಲ 94C ವಿಚಾರದಲ್ಲಿ ಮಾತಾಡಲಿಕ್ಕೆ.
ಕುಂದಾಪುರದವ್ರು ಇರ್ಬೋದು, ಬೈಂದೂರಿನವ್ರು ಇರ್ಬೋದು, ಉಡುಪಿಯವರು ಇರ್ಬೋದು, ಪ್ರಮೋದ್ ಮಧುರಾಜಿಗೆ ಮೂರು ಸಲ ಫೋನ್ ಮಾಡಿದೆ, ಅವ್ರು ರಿಸೀವ್ ಮಾಡ್ತಾ ಇಲ್ಲ ಫೋನು. ಆಯ್ತಾ, ಇವತ್ತೊಬ್ರು ಗೆಸ್ಟ್ ಬರ್ತೇನೆ ಅಂತ ಹೇಳಿದ್ರು, ಈಗ ಫೋನ್ ನಾಟ್ ರೀಚಬಲ್ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಸರ್ಕಾರ ಕೂಡ ತಪ್ಪಿ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅನ್ಸುತ್ತಾ? ನೋಡಿ ಇವರೇ, ನಾನು ಇನ್ನೊಂದು ಪಕ್ಷ ಅಥವಾ ಯಾವುದೇ ಪಕ್ಷದ ಹಿನ್ನೆಲೆ ನಾನು ಮಾತಾಡೋದಿಲ್ಲ. ಖಂಡಿತವಾಗಿ ಜನಸಾಮಾನ್ಯರಿಗಾಗಿ ನ್ಯಾಯ ಕೇಳ್ತಾ ಇರೋದು. ನೋಡಿ, ಈ ಹೋರಾಟ ಒಂದು ಸಂಘಟನೆ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬಂದಿದೆ. 94C ಅರ್ಜಿ ಬಂದ ನಂತರ ಅದಕ್ಕೆ ಸಕ್ರಮ ಮಾಡಲಿಕ್ಕೆ ತುಂಬ ನಾವು ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿರುವ ಲೂಪ್ ಹೋಲ್ಗಳನ್ನ ಎಲ್ಲರಿಗೂ ಹೇಳಿದ್ದೀವಿ. ಒಂದು ರಾಜ್ಯ ಮಟ್ಟ ಪತ್ರಿಕೆಯಲ್ಲಿ ಪೇಜ್ಗಟ್ಟಲೆ ಬರೆದಿದ್ದೀವಿ. ವಿಜಯ ಕರ್ನಾಟಕದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಒಂದೂವರೆ ವರ್ಷ ಹಿಂದೆ ಬರೆದಿದ್ದೀವಿ. ನಮ್ಮಲ್ಲೂ ಪ್ರಸಾರ ಆಗಿದೆ, ನಿಮ್ಮಲ್ಲೂ ಪ್ರಸಾರ ಆಗಿದೆ. ಆದರೆ ನಿಮ್ಮಲ್ಲೂ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇದ್ರ ಬಗ್ಗೆ. ಆದರೆ ಈ ಜನಪ್ರತಿನಿಧಿಗಳು ಆವಾಗ ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಗೊತ್ತಿಲ್ವಾ? ಅಥವಾ ಶಾಸನಾಂಗ ಸಭೆಯಲ್ಲಿ ಒಂದು ಶಾಸನ ಆಗುವಾಗ ಜನಪ್ರತಿನಿಧಿಗಳು ಕಣ್ಣು ಮುಚ್ಕೊಂಡಿದ್ರ ನಮ್ಮಲ್ಲಿ ಡೀಮ್ ಫಾರೆಸ್ಟ್ ಇದೆ ಅಂತ ಗೊತ್ತಾ ಇಲ್ವ ಅವರಿಗೆ? ಅಥವಾ ಡೀಮ್ ಫಾರೆಸ್ಟ್ ಅನ್ನು ಡಿಕ್ಲೇರ್ ಮಾಡಿದಾಗ ಇವ್ರು ಯಾಕೆ ನಮ್ಮಲ್ಲಿ ಡೀಮ್ ಫಾರೆಸ್ಟ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ? ಇವ್ರು ಯಾಕೆ ಬಾಯಿ ಬಿಡುವುದಿಲ್ಲ? ಇವ್ರು ಉಡುಪಿ ಬಂದು ಮಾತ್ರ ಬಾಯಿ ಬಿಡುದಾ? ಬೆಂಗಳೂರಲ್ಲಿ ಇವ್ರು ಬಾಯಿ ಬರುದಿಲ್ಲ ಸ್ವಾಮಿ. ಅದೇ ಕೇಳ್ತಾ ಇರೋದೇ ನೀವು ಪ್ರಮೋದ್ ಮಧುರಾಜ್ ಅವರು ಸಚಿವರ ಬಗ್ಗೆ ನಾನೊಂದು ಮಾತು ಹೇಳಬೇಕಾಗುತ್ತೆ. ಈಗ ಹಿಂದೆ ನಾವು ಈ ಅಪ್ಲಿಕೇಶನ್ನೆಲ್ಲ ತಗೊಳ್ಳಿಕ್ಕೆ ಆರಂಭ ಮಾಡಿದಾಗ ಸಂದರ್ಭದಲ್ಲಿ ಇವರು ವಿರೋಧ ಪಕ್ಷದಲ್ಲಿದ್ದರು, ಇವರು MLA ಕೂಡ ಆಗಿರಲಿಲ್ಲ, BJP ಅಧಿಕಾರದಲ್ಲಿತ್ತು. ಇವರು ನಮ್ಮ ಕಚೇರಿಗೆ ಬಂದು ಹೇಳಿದರು, ಸರ್ ಇದೆಲ್ಲ ನಾವು ಮಾಡಬೇಕಾಗಿತ್ತು, ನೀವು ಮಾಡಿದ್ದೀರಿ, ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳ್ತಾ ಇದ್ರು. ಆದರೆ ಇವತ್ತು ಅವರೇ ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಚಿವರು ಇವತ್ತು ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರಿಗೇನು ಮಾಡಲಿಕ್ಕಾಗೋದಿಲ್ಲ, ಎಲ್ಲ ನಾನು ಕೊಡಿಸ್ತೀನಿ ಅಂತ. ಆದರೆ ಅವರಿಗೆ ಇವತ್ತು ಕೊಡಿಸ್ಲಿಕ್ಕೆ ಆಗಿಲ್ಲ. ನೋಡಿ, ನಮ್ಮ ಅವ್ರು ಕೊಡಿಸಿದ್ರೆ ಒಳ್ಳೆಯದು, ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ಇಷ್ಟುವರೆಗೂ ಅವ್ರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. 2.5 ವರ್ಷ ಆಯಿತು ಅನೌನ್ಸ್ ಮಾಡಿ, ಇನ್ನೂ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಈ ರೀತಿಯಾಗಿ ಅವರು ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೇಳೋದನ್ನು ನಾವು ಒತ್ತಾಯ. ನಾವು ನೋಡಿ, ಕೋಟಾ ಶ್ರೀನಿವಾಸ ಪೂಜಾರ ಬಗ್ಗೆ ನಮ್ಗೆ ಅತ್ಯಂತ ಗೌರವವಿದೆ. ಬಡವರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನಾನು ಎರಡು ಮಾತಾಡುವುದಿಲ್ಲ. ಪಂಚಾಯತ್ ರಾಜ್ ಬಗ್ಗೆ ಏನಾದರೂ ಹೋರಾಟ ಮಾಡಿದಾಗ ಯಾವುದರ ಬಗ್ಗೆ ಆದರೂ ಯಾವುದೇ ವಿಷಯದಲ್ಲಿ ವಿಧಾನ ಪರಿಷತ್ತಲ್ಲಿ ಎತ್ತಿ ಧ್ವನಿ ಎತ್ತಿ ಮಾತಾಡಿದರೆ ಕೋಟಾ ಶ್ರೀನಿವಾಸ ಪೂಜಾರರು, ಪ್ರತಾಪ್ ಶೆಟ್ಟರು ಮಾತಾಡಿದ್ದಾರೆ, ಕೆಲವೊಂದು ಸಮಾಜ ಕಳಕಳಿಯಲ್ಲಿ ಶ್ರೀನಿವಾಸ ಪೂಜಾರರು ಮಾತಾಡಿದ್ದಾರೆ. ಆದರೆ ಕೆಲವೊಂದು ಹೋರಾಟಗಳು ರಾಜಕೀಯ ಪ್ರೇರಿತವಾಗಬಾರ್ದು. ಜನಸಾಮಾನ್ಯರಿಗೆ ಮುಟ್ಟು ನಮ್ಮ ಹೋರಾಟ ಬರೀ ರಾಜಕೀಯ ಪ್ರೇರಿತವಾಗದೆ ಫಲಪ್ರದ ಆಗಬೇಕು ಅಂತ ನಮ್ಮ ಆಶೆ. ಜನರಿಗೆ ಸಹಾಯ, ಜನರಿಗೆ ಸಹಾಯ ಆಗಬೇಕು, ಯಾರೇ ಆಗಲಿ, ನಾವು ಸ್ವಾಗತ ಮಾಡ್ತೀವಿ. ಓಕೆ, ನನಗೆ ಇನ್ನೊಂದು ಪ್ರಶ್ನೆ ಒಂದು ಕೇಳಿ ನಾನು ಇಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಇದು ಮಾಡ್ತಾ ಇದ್ದೇವೆ. ಏನಂತ ಕೇಳಿದರೆ, ಒಂದು ಇವತ್ತು ಏನು ಪ್ರತಿಭಟನೆ ಆಯಿತು, ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇತ್ತು ಜನರಿಗೆ, ಫಲಾನುಭವಿಗಳಿಗೆ ಕೂಡ. ಏನು ಇವತ್ತು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿಬಿಡ್ತಾರೆ, ಎಲ್ಲ ಇದು ಅಧಿಕಾರಿಗಳಿಗೆ ಚಳಿ ಕೂರಿಸ್ತಾರೆ. ಏಕಾಏಕಿ ಅವರನ್ನು ಬಂಧನ ಮಾಡಿದರು, ಆರಾಮ್ಸೆ ಹೋದರು, ಅಲ್ಲಿ ಇಳಿದ್ರು. ನೋಡಿ, ಪ್ರಚಾರ ಪ್ರಿಯರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್. ನೋಡಿ, ತಹಶೀಲ್ದಾರರು ಅವರ ಕಾರ್ಯವ್ಯಾಪ್ತಿ ಇಂತಿಷ್ಟು ಅಂತ ಇದೆ. ಆ ಕಾರ್ಯವ್ಯಾಪ್ತಿ ಮೀರಿ ಮಾಡಿದರೆ ಜೈಲಿಗೆ ಹೋಗಬೇಕಾದಿತ್ತು ನಾಳೆ. ಕರೆಕ್ಟ್, ಅವರಿಗೆ ಅವರ ಕಾರ್ಯವ್ಯಾಪ್ತಿ ಇದೆ. ಅರಣ್ಯ ಭೂಮಿ ಮುಟ್ಟುವ ಅಧಿಕಾರ ತಹಶೀಲ್ದಾರರಿಗಿಲ್ಲ, ಗೋಮಾಳ ನಿಷ್ಕ್ರಿಯ ಮಾಡುವ ಅಧಿಕಾರ ತಹಶೀಲ್ದಾರರಿಗಿಲ್ಲ. ಕುಮ್ಕಿ ರೈಟ್, ನನಗೆ ಇವರಿಗೆ ಒಂದು ನೇರ ಪ್ರಶ್ನೆ ಕೇಳ್ತೇನೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರಿಗೆ. ಕುಮ್ಕಿ ಬಗ್ಗೆ ಇವರಿಗೇನು ವಸತಿ ರೈತರಿಗೆ ಕುಮ್ಕಿ ನೀಡಲಿಕ್ಕೆ ರೆಡಿ ಇದ್ದಾರೆ ಅಥವಾ ಭೂ ಮಾಲೀಕರಿಗೆ ಕುಮ್ಕಿ ನೀಡಲಿಕ್ಕೆ ರೆಡಿ ಇದ್ದಾರಾ? ಗೇರ್ ರಿಲೀಸ್ ಯಾಕೆ ಇವರು ವಾಪಸ್ ತಗೊಂಡು ಭೂ ರೈತರಿಗೆ ಕೊಡುವುದಿಲ್ಲ ಇವರು? ಇದರ ಬಗ್ಗೆ ಇವರೊಂದು ಕ್ಲಿಯರ್ ಕಟ್ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಹೇಳಿ. ಈಗ ನೋಡಿ, ನಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು 14 ಎಕರೆ ಜಮೀನನ್ನು ಅಲ್ಲಿ ಬಡವರಿಗೆ ಹಂಚ್ಬೋದು ಅಂತೇಳಿ ಹೇಳಿ ತಹಶೀಲ್ದಾರ್ ರೆಕಮೆಂಡ್ ಮಾಡಿದ್ದಾರೆ. ಆದರೆ ಆ ಪಂಚಾಯತ್ನವರು ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, BJP ಪ್ರಮುಖ ಅಪೋಸಿಷನ್ ಪಾರ್ಟಿ, ಅವರು ಅದನ್ನು ಹಂಚ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಅದರಿಂದ ಈ ಎಲ್ಲೋ ಒಂದು ಕಡೆ ಪ್ರಚಾರಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅದನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇಲ್ಲ. ಇದು ನಮಗೆ ಬೇಸರ ಆಗುತ್ತೆ. ಎಸ್ ವೀಕ್ಷಕರ, ಏನು ಇವತ್ತು ನಮ್ಮ ಚರ್ಚೆ ನಮಗೆ ಕಾಲಾವಧಿ ಸ್ವಲ್ಪ ಕಡಿಮೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅತಿಥಿಗಳೇ. ಇನ್ನೊಂದು ಸಲ ನಾವು ಈ ಬಗ್ಗೆ ಇನ್ನೂ ದೀರ್ಘವಾಗಿ ಚರ್ಚೆ ಮಾಡೋಣ. ಏನು ಇವತ್ತು 94C ಅನ್ನುವಂಥದ್ದು ನಾಟಕದ ವೇದಿಕೆ ಆಗ್ತಾ ಇದೆಯಾ? ಏನು ಬಡವರ ದೀನ ದುರ್ಬಲರ ಒಂದು ಏನು ಸಮಸ್ಯೆಗಳನ್ನ ಇಟ್ಟುಕೊಂಡು ರಾಜಕೀಯ ಪಕ್ಷಗಳು ಚದುರಂಗದಾಟ ಆಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಪ್ರತಿಯೊಂದು ಪ್ರಚಾರಕ್ಕಾಗಿ ಮುಂದಿನ 1.5 ವರ್ಷ 2 ತಿಂಗಳ ನಂತರ ಬರುವಂಥ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿ ನಡೀತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಮತದಾರರು, ಸಾರ್ವಜನಿಕರು, ಫಲಾನುಭವಿಗಳು ಎಲ್ಲರೂ ಜಾಗೃತರಾಗಿರಬೇಕಾಗತ್ತೆ. ಇದರ ಜೊತೆಗೆ ಸಾಕಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ನಾವು ಮುಂದಿನ ಸಲ ನಾವು ಅತಿಥಿಗಳೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನೀವು ನಿರಂತರ ಹಾಗೂ
ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನಾ ವಾಹಿನಿ. ಇದ್ರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಇಬ್ಬರು ಅತಿಥಿಗಳಿಗೆ ನಾವು ಸ್ಪಂದನಾ ವಾಹಿನಿಯ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲರಿಗೂ ಶುಭರಾತ್ರಿ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್.